ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹಿಂದೂ ಅಂದಾಜಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನಾನು ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಿದೆ ಅಂದರೆ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಆನ್ ಪಿ ಎಲ್ ಎಮ್ ಎ ವ್ಯಾಲಿಡಿಟಿ ಸೊ ಪಿ ಎಮ್ ಎಲ್ ಎ ಅಂದ್ರೆ ಏನಪ್ಪ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರ ಜಜ್ಮೆಂಟ್ ಅದನ್ನ ಅದನ್ನೇನು ಮಾಡ್ತಿದ್ವಿ ಅಂದ್ರೆ ಇವತ್ತು ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡ್ತಿದ್ವಿ ಸೊ ಎಲ್ ಎ ಅಂದ್ರೆ ಏನು ಯಾಕೆ ಇದನ್ನು ಜಾರಿಗೆ ತಂದ್ರು ಇದಕ್ಕಿರುವಂಥ ಆಬ್ಲಿಗೇಷನ್ಸ್ ಏನು ಇದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಏನು ಅಧಿಕಾರ ಕೊಟ್ಟಿದ್ದಾರೆ ಈ ಏನಪ್ಪಾ ಅಂದ್ರೆ ಪಿ ಎಮ್ ಎಲ್ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಒಳಗೆ ಅನ್ನೋದನ್ನ ನಾವು ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಿದೀವಿ ಸೊ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದ್ರೆ ಹೌ ಡಿಡ್ ದ ಕೋರ್ಟ್ ಡೀಲ್ ವಿತ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಪವರ್ಸ್ ವರ್ ಆಲ್ ದ ಚಾಲೆಂಜಸ್ ರಿಜೆಕ್ಟೆಡ್ ಅಂದ್ರೆ ಯಾವ ತರನಾಗಿ ಕೋರ್ಟ್ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಗೆ ಪವರ್ ಇದೆಯಲ್ಲ ಅದ್ರ ಬಗ್ಗೆ ಯಾವ ತರನಾಗಿ ಡೀಲ್ ಮಾಡುತ್ತೆ ಆಮೇಲೆ ಎಲ್ಲಾ ಚಾಲೆಂಜಸ್ನ ರಿಜೆಕ್ಟ್ ಮಾಡ್ತಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡಿದಾರೆ ಅಂದ್ರೆ ಏನ್ ಪ್ರೊವಿಷನ್ಸ್ ಇದಾವಲ್ಲ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಪ್ರಿವೆನ್ಶನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಅಫೈರ್ಡ್ ಮಾಡಿದಾರೆ ಅಂದ್ರೆ ಎತ್ತಿ ಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅದರೊಳಗೆ ವೈಲ್ಡ್ ರೇಂಜಸ್ ಆಫ್ ಇಶ್ಯೂ ಇದು ಯಾವ್ಯಾವ ಏನಪ್ಪಾ ಅಂದ್ರೆ ಮೇನ್ ಆಫೆನ್ಸಸ್ ಇಂದ ಇಟ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಫಂಕ್ಷನ್ ಬಗ್ಗೆ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಪೆಟಿಷನ್ ಅನ್ನ ಫೈಲ್ ಮಾಡಿದ್ರು ಅದನ್ನೆಲ್ಲ ಏನ್ ಮಾಡಿದಾರೆ ಅಂದ್ರೆ ಡಿಸ್ಕ್ವಾಶ್ ಮಾಡಿ ಅಥವಾ ಡಿಸ್ಕ್ವಾಲಿಫೈ ಮಾಡಿ ಏನ್ ಪ್ರೊವಿಷನ್ಸ್ ಇದೆಯಲ್ಲ ಅದನ್ನ ಎತ್ತಿ ಹಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವ ಮ್ಯಾನರ್ ಒಳಗೆ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದಾರಲ್ಲ ಅದು ಕ್ರಿಟಿಸಿಸಂ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆಮೇಲೆ ಯಾಕೆ ಇದನ್ನ ನಾವು ತಗೊಂಡ್ ಬಂದಿದೀವಿ ವಾಟ್ ವಾಸ್ ದ ವರ್ಡ್ ಬ್ರಾಡ್ಲಿ ಬೇಸ್ಡ್ ಆನ್ ಯಾಕೆ ಇದು ಏನು ಜಜ್ಮೆಂಟ್ ಬಂದಿದೆಯಲ್ಲ ಇದು ಯಾವ್ದ್ರ ಮೇಲಿದೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಏನ್ ಅಂದ್ರೆ ಈಗ ನಾವ್ ಯಾಕೆ ಪಿ ಎಂ ಎಲ್ ಎ ತಗೊಬಂದ್ವಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ತರುವಂತ ಉದ್ದೇಶ ಏನು ಇದನ್ನ ತರಕಿರುವಂತ ಉದ್ದೇಶ ಏನಂತ ನೋಡ್ತಾ ಹೋದ್ರೆ ಸೊ ನೋಡ್ರಿ ಮಿಡ್ ಏಟೀಸ್ ಅಂದ್ರೆ ಮಿಡ್ ಏಟೀಸ್ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದು ಎಂಬತ್ತಾರು ಅಥವಾ ಹತ್ತೊಂಬತ್ ನೂರ ಎಂಬತ್ತರಿಂದ ತೊಂಬತ್ತರೊಳಗಡೆ ಏನಾಗಿತ್ತಪ್ಪ ಏನಾಗಿತ್ತಂದ್ರೆ ಒಂದು ಜಾಗತಿಕವಾದಂತ ಕನ್ಸರ್ನ್ ಹುಟ್ಟಕೊಂಡಿತ್ತು ಯಾವ್ದಕ್ಕೋಸ್ಕರ ಕನ್ಸರ್ನ್ ಉಟ್ಕೊಂಡಿತ್ತಪ್ಪ ಅಂದ್ರೆ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗುತ್ತಲ್ಲ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಡ್ರಗ್ ಟ್ರಾಫಿಕಿಂಗ್ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡ್ರಗ್ ಸಾಗಣೆ ಮಾಡ್ತಾರಲ್ಲ ಅದನ್ನ ಆಮೇಲೆ ಏನಂದ್ರೆ ಈ ಡ್ರಗ್ ಏನ್ ಫೈನಾನ್ಷಿಯಲ್ ಟೆರರಿಸಮ್ ಆಗುತ್ತಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಜಾಗತಿಕವಾದಂತ ಒಂದು ಕನ್ಸರ್ನ್ ಹುಟ್ಕೊಂಡಿತ್ತು ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಯು ಎನ್ ಕನ್ವೆನ್ಷನ್ ಒಳಗೆ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ಸ್ ಡ್ರಗ್ಸ್ ಅಂಡ್ ಸೈಕೋಸಬ್ಸ್ಟೆಂಟ್ಸ್ ಅಡಾಪ್ಟ್ ಮಾಡ್ಕೊಂಡ್ರು ನೋಡ್ರಿ ಯು ಎನ್ ಕನ್ವೆನ್ಷನ್ ಏನ್ ಮಾಡ್ತಪ್ಪ ಅಂದ್ರೆ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ರು ಯಾವಾಗ ಅಂದ್ರೆ ನೈನ್ಟೀನ್ ಏಟಿ ಏಟ್ ಅಲ್ಲಿ ಅದು ಆಗಿದೆ ಎಲ್ಲಪ್ಪ ಅಂದ್ರೆ ವಿಯಾನದಲ್ಲಿ ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಇನ್ ಟರ್ಮ್ ಅಲ್ಲಿ ವಿಯಾನಾ ಕನ್ವೆನ್ಷನ್ ಅಂತ ಕರಿತೀವಿ ಸೊ ಇದೇನಪ್ಪ ಅಂದ್ರೆ ಫಸ್ಟ್ ಟ್ರೀಟಿನ ಮಾಡ್ಕೊಂಡಿದ್ವಿ ಎಲ್ಲಾ ದೇಶಗಳು ಸೇರಿ ಯಾವುದಕ್ಕೋಸ್ಕರ ಅಂದ್ರೆ ನಾವು ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಲಾಸ್ ಅನ್ನ ಮಾಡ್ಕೋತೀವಿ ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಡ್ರಗ್ ಗೋಸ್ಕರ ಸೊ ನೋಡ್ರಿ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಡ್ರಗ್ ಸಾಗಾಣೆ ಮಾಡ್ತಾರಲ್ಲ ಕಳ್ಳ ಸಾಗಣೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ರಾಫಿಕಿಂಗ್ ಅಂತ ಕರಿತೀವಿ ಟ್ರಾಫಿಕಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆ ಅಂತ ಹೇಳ್ಬೋದು ಇದಕ್ಕೋಸ್ಕರ ಬಂದಿರುವಂತ ಫಸ್ಟ್ ಕಾನೂನು ಯಾವುದಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ವಿಯಾನಾ ಕನ್ವೆನ್ಷನ್ ಅಂತ ಕರೀಬಹುದು ಇದನ್ನ ಏನಂತಾರೆ ಅಂದ್ರೆ ಇಲ್ಲಿ ಟ್ರಾಫಿಕ್ ಇನ್ ನಾರ್ಕೋಟಿಕ್ಸ್ ಡ್ರಗ್ಸ್ ಅಂಡ್ ಸೈಕೋ ಟ್ರೋಫಿಕ್ ಸಬ್ಸ್ಟೆನ್ಸ್ ಸೈಕೋಟ್ರೋಫಿಕ್ ಅಂದ್ರೆ ಏನಂದ್ರೆ ನಮ್ಮ ಬ್ರೈನಿನ ಮೇಲೆ ಯಾವುದು ಎಫೆಕ್ಟ್ ಅನ್ನ ಮಾಡತ್ವ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಈ ಲಾಸ್ ಏನು ಅಂದರೆ ಯಾವುದೇ ಯಾವ್ದೇ ತರನ ಪ್ರಾಪರ್ಟಿ ಗೇನ್ ಮಾಡಿದಾಗಿದ್ರೆ ಅಥವಾ ಯಾವುದೇ ಡೀಲ್ ಮಾಡ್ಕೊಂಡು ಪ್ರಾಪರ್ಟಿನ ತಗೊಂಡಿದ್ದಾಗಿದ್ರೆ ಅಂತ ಪ್ರಾಪರ್ಟಿನ ಡಿಸ್ಕ್ಲೋಸ್ ಮಾಡ್ಬೇಕಂತ ಹೇಳುತ್ತೆ ಆಮೇಲೆ ಅದನ್ನೇನ್ ಮಾಡಬೇಕಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡೋದನ್ನ ಪ್ರೊಹಿಬಿಟ್ ಮಾಡ್ಬೇಕಂತ ಹೇಳುತ್ತೆ ಅಂದ್ರೆ ಈಗ ಯಾರೋ ಒಬ್ರು ಡ್ರಗ್ ಟ್ರಾಫಿಕಿಂಗ್ ಮಾಡಿ ಏನಾದರೂ ಪ್ರಾಫಿಟ್ ಏನ್ ತಗೊಂಡ್ರೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಯಾಕಂದ್ರೆ ಏನಾದ್ರೂ ಇಲ್ಲಿ ಸೀಟ್ ಒರಿಜಿನ ಇಲ್ಲ ಅದಕ್ಕೋಸ್ಕರ ಮಾಡಬೇಕಂತ ಹೇಳಿದ್ರು ಅದಾದ್ಮೇಲೆ ನೋಡ್ರಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಈಗೇನ್ ಎಫ್ ಅಂತ ಕರಿತೀವಲ್ಲ ಅದು ಒರಿಜಿನ ಆಯ್ತು ಅದು ಯಾವಾಗ ಒರಿಜಿನ ಆಯ್ತು ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತಲ್ಲಿ ವಿಯಾನಾ ಕನ್ವೆನ್ಷನ್ ಆದ ಒಂದು ವರ್ಷ ಕೊಟ್ಕೊಳ್ತು ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಸೊ ಮನಿ ಲ್ಯಾಂಡ್ರಿಂಗ್ ಆಂಟಿ ಕರಪ್ಷನ್ ಮತ್ತೆ ಈಗ ಏನಪ್ಪ ಅಂದ್ರೆ ಟೆರರಿಸಂ ಫೈನಾನ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಎಫ್ಎ ಟಿ ಎಫ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಜಿ ಸೆವೆನ್ ಸಮ್ಮಿಟ್ ಆಯ್ತಲ್ಲ ಪ್ಯಾರಿಸ್ ಅಲ್ಲಿ ಅವಾಗ ಏನಪ್ಪ ಅಂದ್ರೆ ಈ ಎಫ್ಎಟಿಎಫ್ ನ ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಈ ಟಾಸ್ಕ್ ಫೋರ್ಸ್ ಏನ ರೆಕಮೆಂಡೇಶನ್ ಅಂದ್ರೆ ನೀವು ಟೈಮ್ ಟು ಟೈಮ್ ಏನ್ ಮಾಡ್ರಿ ಅಂದ್ರೆ ನಿಮ್ದೇನು ಕಾನೂನುಗಳು ಇದೆಯಲ್ಲ ಡೊಮೆಸ್ಟಿಕ್ ಕಾನೂನುಗಳು ಅಂದ್ರೆ ಈಗ ನಮ್ಮ ದೇಶದಲ್ಲಿ ಏನ್ ಕಾನೂನುಗಳಿದೆಯಲ್ಲ ದೇಶೀಯ ಕಾನೂನು ಅವುಗಳನ್ನ ಏನ್ ಮಾಡ್ರಿ ಅಂದ್ರೆ ಸ್ಟ್ರೆಂತ್ ಮಾಡ್ತಾ ಬರ್ರಿ ಅಂದ್ರೆ ಡ್ರಗ್ ಟ್ರಾಫಿಕ್ ಆಗ್ತಿದ್ರೆ ಅದನ್ನ ಯಾವ ತರ ತಡಿಬೇಕು ಅದಕ್ಕೆ ಇರುವಂತ ಕಾನೂನುಗಳೇನು ಅದನ್ನ ಜಾಸ್ತಿ ಮಾಡ್ತಾ ಹೋಗ್ರಿ ಅಂತ ಹೇಳಿದ್ರು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬಂದಂತ ಆಕ್ಟ್ ಯಾವ್ದಪ್ಪ ಅಂದ್ರೆ ಯು ಎನ್ ಕನ್ವೆನ್ಷನ್ ಅಗೇನ್ಸ್ಟ್ ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ಆಫ್ ಟೂ ಥೌಸಂಡ್ ಸೊ ಇದನ್ನೇನಂತ ಕರಿತೀವಿ ಅಂದ್ರೆ ಪ್ಯಾಲೆರೋಮು ಕನ್ವೆನ್ಷನ್ ಅಂತ ಕೂಡ ಕರಿತೀವಿ ಸೊ ಇದೇನು ಹೇಳುತ್ತಪ್ಪ ಅಂದ್ರೆ ಒಂದು ಲೆಜಿಸ್ಲೇಟಿವ್ ಮತ್ತೆ ಅದರ್ ಮೆಜರ್ಸ್ ತಗೋರಿ ಲೆಜಿಸ್ಲೇಟಿವ್ ಅಂದ್ರೆ ನೀವು ಕಾನೂನಿನ ಮೂಲಕ ಮತ್ತೆ ಇನ್ನೇನೇನು ಮೆಜರ್ಸ್ ಇದೆಯಲ್ಲ ಅದನ್ನ ತಗೋರಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಆರ್ಗನೈಸ್ಡ್ ಕ್ರೈಮ್ ಆಗ್ತಿದೆ ಎಸ್ಪೆಷಲಿ ಯಾವುದ್ರೊಳಗೆ ಅಂದ್ರೆ ಈ ಲಾಂಡ್ರಿಂಗ್ ಆಫ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಈಗ ನೋಡ್ರಿ ಮನಿ ಲಾಂಡ್ರಿಂಗ್ ಇರಬಹುದು ಡ್ರಗ್ ಟ್ರಾಫಿಕ್ಕಿಂಗ್ ಇರ್ಬೋದು ಈ ತರದ ಕ್ರೈಮಿಗೋಸ್ಕರ ಏನಪ್ಪಾ ಅಂದ್ರೆ ನೀವು ಒಳ್ಳೆ ಒಂದು ಕಾನೂನನ್ನ ತಗೋರಿ ಅಂತ ಈ ಕನ್ವೆನ್ಷನ್ ಹೇಳುತ್ತೆ ಅದಾದ್ಮೇಲೆ ನೋಡ್ರಿ ನಾವು ಪಿ ಎ ಪಿ ಎಮ್ ಎಲ್ ಎನಾಕ್ಟ್ ಮಾಡ್ತೀವಿ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಕಾನೂನು ಏನಿದೆಯಲ್ಲ ಅದನ್ನ ಎನಾಕ್ಟ್ ಮಾಡ್ತೀವಿ ಯಾವಾಗಪ್ಪ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಇದು ಆಕ್ಟ್ ಅನ್ನ ಎನಾಕ್ಟ್ ಮಾಡ್ತೀವಿ ಬಟ್ ಅದು ಜಾರಿಗೆ ಬರೋದು ಯಾವಾಗಪ್ಪ ಅಂದ್ರೆ ಎರಡು ಸಾವಿರದ ಐದಕ್ಕೆ ಅಂದ್ರೆ ಎರಡು ಸಾವಿರದ ಎರಡಕ್ಕೆ ನಾವು ರೂಪುರೇಷನ್ ಕೊಟ್ಟಿರ್ತೀವಿ ಆದ್ರೆ ಅದು ಜಾರಿಗೆ ಬರೋದು ಎರಡು ಸಾವಿರದ ಐದಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ದೇನ್ ಇಂಡಿಯಾದ ಒಬ್ಲಿಗೇಷನ್ಸ್ ಇದ್ವು ಅಂದ್ರೆ ನಾವೇನು ಇಂಟರ್ನ್ಯಾಷನಲ್ ಕನ್ವೆನ್ ಕನ್ವೆನ್ಷನ್ಗೆ ನಾವೇನು ಹೇಳ್ಕೊಂಡಿದ್ವಿ ಈಗೇನು ಮೂರು ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಆಗಿದೆಯಲ್ಲ ವಿಯಾನ ಇರಬಹುದು ಪ್ಯಾರಿಸ್ ಇರಬಹುದು ಆಮೇಲೆ ಲಾಸ್ಟ್ ಕಾಲಾರೋಮೋ ಇಲ್ಲೆಲ್ಲ ನಾವೇನು ಒಬ್ಲಿಗೇಷನ್ ಹಾಕೊಂಡಿದ್ವಿ ನಾವು ಕೂಡ ಏನಪ್ಪಾ ಅಂದ್ರೆ ಈ ತರದ ಕಾನೂನುಗಳನ್ನ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಮಾಡಿದಂತ ಲಾಸ್ ಏನಪ್ಪಾ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಹೇಳ್ತಾರೆ ಸೊ ನೋಡ್ರಿ ಯೂನಿಯನ್ ಗವರ್ಮೆಂಟ್ ಏನ್ ಆರ್ಗ್ಯೂ ಮಾಡತ್ತಪ್ಪ ಅಂದ್ರೆ ಈ ಪಿ ಪಿ ಎಂ ಎಲ್ ಎನ್ ಪ್ರೊವಿಷನ್ಸ್ ಇದಾವಲ್ಲ ಇವು ಯಾವುದಕ್ಕೋಸ್ಕರ ಅಂದ್ರೆ ಈ ಅಮೆಂಡ್ಮೆಂಟ್ಸ್ ತಂದಿದ್ದು ಮತ್ತೆ ಈಗೇನು ಹೊಸ ಹೊಸ ಕಾನೂನುಗಳನ್ನು ಸೇರಿಸಿದ್ದು ಮುಖ್ಯ ಉದ್ದೇಶ ಏನಂದ್ರೆ ನಾವೇನು ಮನಿ ನ ತಡಿಬೇಕು ಮತ್ತೆ ಡ್ರಗ್ ಟ್ರಾಫಿಕ್ನ ತಡಿಬೇಕು ಅದಕ್ಕಿರುವಂತಹ ನಮಗಿರುವಂತಹ ಅಬ್ಲಿಗೇಷನ್ಸ್ ಏನು ಅಂದ್ರೆ ನಮಗೇನು ನಿಬಂಧನೆಗಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ತರ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಕ್ಕೋಸ್ಕರ ತಂದಂತ ಕಾನೂನುಗಳು ಯಾವ್ದಪ್ಪ ಅಂದ್ರೆ ಪ್ರಿವೆನ್ಶನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ ಈ ಇದರಲ್ಲಿರುವಂತಹ ಎಲ್ಲಾ ಪ್ರೊವಿಷನ್ಸ್ ಏನದಪ್ಪ ಅಂದ್ರೆ ಡ್ಯೂ ಸಿಗ್ನಿಫಿಕೆನ್ಸ್ ಇದಾವೆ ಅಂದ್ರೆ ಕರೆಕ್ಟ್ ಆಗಿ ಇದಾವೆ ಯಾವುದೇ ಚೇಂಜಸ್ ಮಾಡೋದು ಬೇಡ ಯಾಕಂದ್ರೆ ಈ ಲೆಜಿಸ್ಲೇಷನ್ ತಂದಿರೋ ಇಂಟೆಂಟ್ ಏನಪ್ಪಾ ಅಂದ್ರೆ ನಾವು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅನ್ನ ತಡಿಬೇಕು ನಮ್ಮ ದೇಶ ಏನು ನಿಬಂಧನೆಯನ್ನು ಹೊರಡುತ್ತಲ್ಲ ಫಾರಿನ್ ಗೆ ಅಥವಾ ಇಂಟರ್ನ್ಯಾಷನಲ್ ಸಮಿಟ್ ಅಲ್ಲಿ ಅದಕ್ಕೋಸ್ಕರ ತಂದಿರೋದ್ರಿಂದ ಇದನ್ನ ನಾವೇನೂ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನ ಇನ್ನೂ ಕೂಡ ಏನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಂತ ಅವರು ಹೇಳ್ತಾರೆ ಹಾಗಾದ್ರೆ ಈ ಪಿ ಎಲ್ ಎಂ ಏನೇನು ಕ್ರೀ ಪ್ರೊವಿಷನ್ಸ್ ಇದೆ ಎಸ್ಪೆಷಲಿ ಯಾವ್ದಕ್ಕಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಅವರು ಮನಿ ಲಾಂಡ್ರಿಂಗ್ ಅನ್ನ ತರ ಡಿಫೈನ್ ಮಾಡ್ತಾರಂದ್ರೆ ಸೊ ನೋಡ್ರಿ ಈ ಕಾನೂನೊಳಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವುದೇ ಒಂದು ಹಣವನ್ನ ನೀವು ಯಾವ್ದಾದ್ರು ಕ್ರೈಮ್ ಇಂದ ತಗೊಂಡಿದ್ರೆ ಅದನ್ನ ಏನಂತ ಕರೀತಾರೆ ಲಾಂಡ್ರಿಂಗ್ ಅಂತ ಕರೀತಾರೆ ಸೊ ಇದ್ರೊಳಗೆ ಮೂರು ಪಾರ್ಟ್ ಮೂರು ಪಾರ್ಟ್ ಒಳಗೆ ಏನ್ ಮಾಡ್ತಾರಪ್ಪ ಇದನ್ನ ಕಾನೂನನ್ನು ಜಾರಿಗೆ ತರ್ತಾರೆ ಸೊ ಫಸ್ಟ್ ಆಫ್ ಆಲ್ ಇದೇನು ಮನಿ ಲಾಂಡ್ರಿಂಗ್ ಇರುತ್ತಲ್ಲ ಇದನ್ನ ಏನ್ ಮಾಡುತ್ತೆ ಅಂದ್ರೆ ಮೂರು ಪಾರ್ಟ್ ಅಲ್ಲಿ ಡಿವೈಡ್ ಮಾಡುತ್ತೆ ಅಂದ್ರೆ ಫಸ್ಟ್ ಟೆರರಿಸ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ಡ್ರಗ್ ಟ್ರಾಫಿಕಿಂಗ್ ಮಾಡುತ್ತೆ ಏನಪ್ಪ ಅಂದ್ರೆ ಕರಪ್ಷನ್ ಅಂಡ್ ಚೀಟಿಂಗ್ ಇದರಿಂದ ಏನು ನಿಮಗೆ ಟೆಂಟೆಡ್ ಮನಿ ಸಿಗುತ್ತೆ ಅಂದ್ರೆ ಇದರಿಂದ ಏನ್ ಇಲ್ಲಿಗಲ್ ಮನಿ ಸಿಗುತ್ತಲ್ಲ ಅದನ್ನ ಏನಂತ ಕರೀತಾರೆ ಅಂದ್ರೆ ಟೆಂಟೆಡ್ ಮನಿ ಅಂತ ಕರೀತಾರೆ ಸೊ ನೋಡ್ರಿ ಈಗ ಪೆಟಿಷನರ್ ಫೈಲ್ ಮಾಡಿರುವಂತಹ ಮೇಜರ್ ಇಶ್ಯೂ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಾವೇನು ಕಾನೂನುಗಳನ್ನು ಅಥವಾ ಅಮೆಂಡ್ಮೆಂಟ್ ಅನ್ನು ಮಾಡಿದ್ವಿ ಈ ಸೆಕ್ಷನ್ಸ್ ಕಿ ತ್ರೀ ಬಗ್ಗೆ ಅವರು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ ಈ ನೀವು ಕ್ಲಾರಿಫೈ ಮಾಡ್ರಿ ನಮ್ಗೆ ಏನಪ್ಪಾ ಅಂದ್ರೆ ಏನು ಸೆಕ್ಷನ್ ತ್ರೀ ಸ್ಕೋಪ್ ಇದೆಯಲ್ಲ ಅದನ್ನು ಕ್ಲಾರಿಫೈ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಒರಿಜಿನಲ್ ಏನು ಪಿ ಎಂ ಪಿ ಎಂ ಎಲ್ ಎ ಕಾನೂನ್ ತಂದಿದ್ರು ಅದ್ರೊಳಗೆ ಏನಿತ್ತಪ್ಪ ಅಂದ್ರೆ ಯಾವ್ದಾದ್ರು ಟೆಂಟೆಡ್ ಮಣಿನ ನೀವು ಅನ್ಟೆಂಟೆಡ್ ಮಾಡಿ ಅದನ್ನೇನಾದ್ರು ಸಿಸ್ಟಮಿಗೆ ಇಂಟಿಗ್ರೇಷನ್ ಮಾಡಿದ್ರೆ ಅಂದ್ರೆ ಈಗ ನೋಡ್ರಿ ಈ ತರದ ಕ್ರೈಮ್ಸ್ ಇಂದ ನಿಮ್ಗೆ ಹಣ ಒಂದಿರುತ್ತೆ ಅದನ್ನ ನಾವೇನಪ್ಪ ಅಂದ್ರೆ ವೈಟ್ ಮಣಿ ಮಾಡಿ ಏನಾದರೂ ಸಿಸ್ಟಮಿಗೆ ಇಂಟಿಗ್ರೇಷನ್ ಮಾಡಿದ್ರೆ ಆಮೇಲೆ ಆ ಇಂಟಿಗ್ರೇಷನ್ ಇಂದ ಏನಾಗತ್ತಪ್ಪ ಅಂದ್ರೆ ಮತ್ತೊಂದು ಅಫೆನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಯಾರೋ ಒಬ್ರು ಏನೋ ಒಂದು ಎನ್ ಜಿ ಓ ಮೂಲಕ ಮನಿಯನ್ನ ಕೊಡ್ತಾರೆ ಆ ಮಣಿ ಆ ಹಣವನ್ನ ಯೂಸ್ ಮಾಡ್ಕೊಂಡು ಏನಂದ್ರೆ ಟೆರರ್ ಫೈನಾನ್ಸ್ ಮಾಡ್ತಿರ್ತಾರೆ ಇದನ್ನ ಅಫೆನ್ಸ್ ಅಂತ ಕರೀತಾರೆ ಬಟ್ ಈಗ ಇಡಿ ಈಗ ಏನ್ ಮಾಡ್ತಿದೆ ಅಂದ್ರೆ ಯಾವ್ದಾದ್ರು ಟೆಂಟೆಡ್ ಮಣಿ ಇರುತ್ತಲ್ಲ ಅದನ್ನ ಆರ್ಗನೈಸ್ಡ್ ಕ್ರೈಮ್ ಅಂತ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಿದೆ ಆ ಟೆಂಟೆಡ್ ಮಣಿನ ಎಲ್ಲಾದ್ರೂ ಬೇರೆ ಕಡೆ ಯೂಸ್ ಮಾಡಿದಾರ ಇಲ್ವಾ ಅನ್ನೋದನ್ನ ಅವರು ಕ್ರಾಸ್ ಚೆಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಪಿಟೀಷನರ್ ಹೇಳ್ತಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಏನಿತ್ತಪ್ಪ ಅಂದ್ರೆ ಯಾವ್ದಾದ್ರು ಟೆಂಟೆಡ್ ಮಣಿ ಅಂದ್ರೆ ಈ ಆರ್ಗನೈಸ್ಡ್ ಕ್ರೈಮ್ ಇಂದ ಬಂದಂತ ಮಣಿನ ಅನ್ಟೆಂಟೆಡ್ ಮಾಡಿ ಯೂಸ್ ಮಾಡ ಬೇರೆ ಕಡೆ ಯೂಸ್ ಮಾಡಿ ಎಕನಾಮಿಕ್ ಇಂಟಿಗ್ರೇಷನ್ ಮಾಡಿದ್ರೆ ಅಫೆನ್ಸ್ ಅಂತ ಮಾಡ್ತಿದ್ರು ಈಗೇನಿಲ್ಲ ಜಸ್ಟ್ ಒರಿಜಿನ್ ನೋಡಿ ಫೈಲ್ ಮಾಡ್ತಿದ್ದಾರೆ ಹಾಗಾಗಿ ನೀವು ನಮಗೆ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಈಗೇನ್ ಪಿ ಎಂ ಎಲ್ ಎ ಬಂದಿದೆಯಲ್ಲ ಅದಕ್ಕಿಂತ ಮುಂಚೆ ಏನ್ ಲಾಂಡ್ರಿಂಗ್ ಆಗಿದೆಯಲ್ಲ ಅದನ್ನು ಕೂಡ ಏನ್ ಮಾಡ್ತಿದಾರೆ ಅಂದ್ರೆ ತನಿಖೆಯನ್ನ ಮಾಡ್ತಿದ್ದಾರೆ ಅದೇ ತರನಾಗಿ ನೋಡ್ರಿ ಕೋರ್ಟ್ ಕೂಡ ಏನ್ ಮಾಡಿದೆ ಅಂದ್ರೆ ಈ ಎಲ್ಲಾ ಪಿಟೀಷನ್ ಅನ್ನ ರಿಜೆಕ್ಟ್ ಮಾಡಿದೆ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಇದೇನ್ ಇದೆಲ್ಲ ವಿ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಇಸ್ ಬಿಹೈಂಡ್ ಅವರ್ ಇಟ್ಸ್ ಬಿಹೈಂಡ್ ದ ಸ್ಕೋಪ್ ಆಫ್ ಒರಿಜಿನಲ್ ಡೆಫಿನೇಷನ್ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪಾ ಅಂದ್ರೆ ಏನಪ್ಪ ಅಂದ್ರೆ ಕ್ಲಾರಿಫಿಕೇಟರಿ ಅಂತ ಅವರು ಡಿಫೈನ್ ಮಾಡ್ತಿದ್ದಾರೆ ಸೊ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಈಗೇನು ಕ್ಲಾರಿಫ್ಯಾಕ್ಟ್ರಿ ಕೊಟ್ಟಿದ್ರಲ್ಲ ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಈಗ ಯಾವ್ದಾದ್ರು ಪರ್ಸನ್ ಏನಾದರೂ ಹಣವನ್ನ ಗಳಿಸಿದ್ರೆ ಯಾವ್ದಾದ್ರು ಇಲ್ಲಿಗಲ್ ಕ್ರೈಮ್ ಇಂದ ಅದನ್ನ ಅವನೇನ್ ಮಾಡಿದ್ನಂದ್ರೆ ಈಗೇನು ಹಣನ ಗಳಿಸಿರ್ತಾರಲ್ಲ ಅದನ್ನ ಎಕನಾಮಿಕ್ ಇಂಟಿಗ್ರೇಷನ್ ಮಾಡಿದ್ರೆ ಫಾರ್ಮಲ್ ಎಕಾನಮಿಗೆ ಅದೇನಪ್ಪ ಅಂದ್ರೆ ಎರಡು ಇಂಡಿಪೆಂಡೆಂಟ್ ಅಂದ್ರೆ ಈಗ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಒಂದು ಆರ್ಗನೈಸ್ಡ್ ಕ್ರೈಮ್ ಇಂದ ಏನ್ ಮಾಡ್ತಾನಪ್ಪ ಅಂದ್ರೆ ಹಣವನ್ನ ಗಳಿಸ್ತಾನೆ ಅದನ್ನ ನೆಕ್ಸ್ಟ್ ಏನ್ ಅಂದ್ರೆ ಅವನು ಎಕನಾಮಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ಸೊ ಇವೆರಡು ಏನಿದೆಯಲ್ಲ ಇವು ಸಪರೇಟ್ ಮತ್ತೆ ಇಂಡಿಪೆಂಡೆಂಟ್ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ನೀವೇನೀಗ ಎರಡನೇದ್ರ ಮೇಲೆ ಮಾತ್ರ ಕೇಸ್ ಫೈಲ್ ಮಾಡಿದ್ರಲ್ಲ ಅದೇನಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಆಗಲ್ಲ ಅದು ಇನ್ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಕೋರ್ಟ್ ಏನ್ ಅಂದ್ರೆ ಈ ಕನ್ಜಂಕ್ಷನ್ ಏನ್ ಯೂಸ್ ಮಾಡಿದಾರಲ್ಲ ಲ್ಯಾಂಡ್ ಅದನ್ನ ಕೂಡ ಏನ್ ಅಂದ್ರೆ ಇಂಟರ್ಪ್ರಿಟ್ ಮಾಡಿದ್ದಾರೆ ಸೊ ಅದೇನ್ ಹೇಳುತ್ತೆ ಪೊಸೆಷನ್ ಅಕ್ವಾಜನ್ ಆರ್ ಯೂಸ್ ಅಂತ ಹೇಳುತ್ತೆ ಅಂದ್ರೆ ನೀವು ಪೊಸೆಷನ್ ಮಾಡೋದು ಅಥವಾ ಅಕ್ವಾಜೇಷನ್ ಮಾಡೋದು ಅಥವಾ ಯೂಸ್ ಮಾಡೋದು ಪೊಸೆಷನ್ ಅಂದ್ರೆ ನಿಮ್ಮ ಹತ್ರ ಇರೋದು ಅಕ್ವಾಜೇಷನ್ ಅಂದ್ರೆ ಇನ್ನು ಅಕ್ವೈರ್ ಮಾಡ್ಕೊಳ್ಳೋದು ಮತ್ತೆ ಯೂಸ್ ಮಾಡ್ಕೊಳ್ಳೋದು ಇದೇನ್ ಆಂಡ್ ಕಂಜಂಕ್ಷನ್ ಇದೆಯಲ್ಲ ಅದನ್ನ ಅವ್ರು ಇಂಟರ್ಪ್ರಿಟ್ ಮಾಡಿ ಹೇಳ್ತಿದ್ದಾರೆ ಸೊ ಅವೆರಡು ಇಂಡಿಪೆಂಡೆಂಟ್ ನೀವು ಬರೀ ಎರಡನೇದ್ರ ಮೇಲೆ ಮಾತ್ರ ಪಾರ್ಟ್ ಮಾಡ್ರಿ ಅಂದ್ರೆ ಕೇಸನ್ನ ಫೈಲ್ ಮಾಡ್ರಿ ಅಂದ್ರೆ ಆಗಲ್ಲ ಸೊ ಇಲ್ಲಿ ನೀವು ಒರಿಜಿನ್ ಆಫ್ ಮನಿ ಏನಾದರೂ ಇಲ್ಲಿಗಲ್ ಇದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕೇಸಸ್ ಅನ್ನ ಫೈಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಕೋರ್ಟ್ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ ಯಾವ್ದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆ ಮನಿ ಲಾಂಡ್ರಿಂಗ್ ಏನ್ ಡಿಪೆಂಡೆಂಟ್ ಇದೆಯಲ್ಲ ಇಲ್ಲಿಗಲ್ ಗೆ ಏನು ಒರಿಜಿನಲ್ ಕ್ರೈಮ್ ಮೇಲೆ ಅದ್ರ ಮೇಲೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಯಾವುದೇ ಒಬ್ಬ ಮನುಷ್ಯರಿಗೆ ಏನಪ್ಪಾ ಅಂದ್ರೆ ಯಾವ್ದಾ ಎಲ್ಲಾ ಕೇಸಸ್ ಮೇಲೆ ಡಿಸ್ಚಾರ್ಜ್ ಆಗ್ತದೆ ಅಥವಾ ಅಕ್ವೈಟೆಡ್ ಅಂದ್ರೆ ಖುಲಾಸೆ ಮಾಡ್ಬಿಡೋದು ಅವ್ರ ಮೇಲೆ ಇರುವಂತ ಕೇಸಸ್ ಎಲ್ಲ ಖುಲಾಸೆ ಮಾಡ್ಬಿಡೋದು ಏನ್ ಒರಿಜಿನಲ್ ಅಫೆನ್ಸ್ ಇತ್ತಲ್ಲ ಅದ್ರ ಮೇಲೆ ಅವ್ರನ್ನ ಖುಲಾಸೆ ಮಾಡಿದ್ರೆ ಅವ್ರಿಗೇನ್ ಮುಂದೆ ಮನಿ ಲಾಂಡ್ರಿಂಗ್ ಕೇಸಸ್ ಇರ್ತಾವಲ್ಲ ಅವು ಕೂಡ ಏನಾಗ್ತಾವಪ್ಪ ಅಂದ್ರೆ ಖುಲಾಸೆ ಆಗ್ತವೆ ಅಂತ ಹೇಳಿದ್ದಾರೆ ಯಾವ್ದಾದ್ರು ಕೋರ್ಟ್ ಒಬ್ಬ ಮನುಷ್ಯನ ಮೇಲೆ ಒರಿಜಿನಲ್ ಒರಿಜಿನಲ್ ಕ್ರೈಮ್ ಮೇಲೆ ಏನ್ ಅಫೆನ್ಸಸ್ ಇರುತ್ತೆ ಅದನ್ನ ಖುಲಾಸೆ ಮಾಡಿಬಿಟ್ರೆ ಅವನ್ ಮೇಲೆ ಇದ್ದಂತ ಮನಿ ಲ್ಯಾಂಡ್ರಿಂಗ್ ಕಾನೂನುಗಳು ಕೂಡ ಖುಲಾಸೆ ಆಗ್ತವೆ ಅಂತ ಅವರು ಹೇಳ್ತಾರೆ ಇದ್ರ ಜೊತೆ ನೋಡ್ರಿ ನೆಕ್ಸ್ಟ್ ಏನ್ ಡಿಸ್ಕಶನ್ ಮಾಡ್ತಾರೆ ವಡರ್ ದ ಇಶ್ಯೂ ಕನ್ಸರ್ನಿಂಗ್ ದ ಇನ್ವೆಸ್ಟಿಗೇಷನ್ ಬೈ ಇಡಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಇಡಿ ಯಾವ ತರ ಇನ್ವೆಸ್ಟಿಗೇಷನ್ ಮಾಡುತ್ತಂದ್ರೆ ಅವ್ರದೊಂದು ಇಂಟರ್ನಲ್ ಮ್ಯಾನ್ಯಲ್ ಇದೆ ಅದ್ರ ಮೇಲೆ ಡಿಸ್ಕಶನ್ ಅನ್ನ ಮಾಡುತ್ತೆ ಸೊ ನೋಡ್ರಿ ಯಾವಾಗ್ಲೂ ಇಡಿ ಒಂದೇನ ಕೇಸ್ ಅನ್ನ ಫೈಲ್ ಮಾಡಿದ್ರೆ ಅವ್ರದೊಂದು ಇಂಟರ್ನಲ್ ಮ್ಯಾನ್ಯಲ್ ಪ್ರಕಾರ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ ಏನಪ್ಪಾ ಅಂದ್ರೆ ಅದಕ್ಕೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರೀತಾರೆ ಇದನ್ನ ಏನಪ್ಪ ಅಂದ್ರೆ ನಾರ್ಮಲ್ ಕೇಸಲ್ಲಿ ಆರ್ಡಿನರಿ ಎಫ್ಐಆರ್ ಅಂದ್ರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಬಹುದು ಸೊ ಮ್ಯಾನ್ಯಲ್ ಅನ್ನ ಏನಪ್ಪ ಅಂದ್ರೆ ಈಗ ಯಾವುದೇ ತರನಾಗಿ ಪಬ್ಲಿಕ್ ಡಾಕ್ಯುಮೆಂಟ್ ಏನ ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಅಲ್ಲಿ ಎಲ್ಲಿ ತೋರಿಸಲ್ಲ ಆಮೇಲೆ ನೋಡ್ರಿ ಇಡಿ ಏನಿದೆಯಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಷನ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಈ ಇ ಸಿ ಐ ಆರ್ ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅದನ್ನು ಕೂಡ ಏನಪ್ಪ ಅಂದ್ರೆ ಅಕ್ಯೂಸ್ಡ್ ಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಯಾವ್ದಾದ್ರು ಮನಿ ಫ್ರೋಬ್ ಫ್ರೋಬ್ನ ಮಾಡ್ಬೇಕಾದ್ರೆ ಅದು ಗೊತ್ತಾಗಲ್ಲ ಯಾರ್ಮೇಲೆ ಅಂತ ಆಮೇಲೆ ಯಾರಾದ್ರೂ ಸಮನ್ಸ್ ಮಾಡಿದ್ರೆ ಕರೆಸಿದ್ರೆ ಏನಪ್ಪ ಅಂದ್ರೆ ಅಣ್ಣ ಅವೇರ್ ಇರ್ತಾರೆ ಅವ್ರ ಬಗ್ಗೆ ಯಾವ್ದೇ ರೀಸನ್ ಇರಲ್ಲ ನೀವು ಯಾವ್ದಕ್ ನಮಗೆ ಸಮನ್ಸ್ ಮಾಡಿದಿರ ಅನ್ನೋ ರೀಸನ್ ಕೊಟ್ಟಿಲ್ಲ ಕೊಡ್ದೇನೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಕರೀತಾರೆ ಈಗ ಒಬ್ಬ ಮನುಷ್ಯನಿಗೆ ಏನಪ್ಪ ಅಂದ್ರೆ ನಾರ್ಮಲ್ ಕೇಸಲ್ಲಿ ಏನಾದರೂ ಸ್ಟೇಷನ್ ಕರೆಸ್ಬೇಕಿದ್ರೆ ಅಥವಾ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕಿದ್ರೆ ಅದಕ್ಕೊಂದು ರೀಸನ್ಸ್ ಅನ್ನ ಕೊಡಬೇಕಿರುತ್ತೆ ಬಟ್ ಇಡಿ ಕೇಸಲ್ಲಿ ಏನಪ್ಪ ಅಂದ್ರೆ ತರದ ರೀಸನ್ಸ್ ಅನ್ನ ಕೊಡಲ್ಲ ಬಟ್ ಏನಂದ್ರೆ ಅವ್ರೇನ್ ಕ್ವಶನ್ಸ್ ಕೇಳ್ತಾರಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು ಮತ್ ಕೇಳದಂತ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅದಕ್ಕೋಸ್ಕರ ಪೆಟಿಷನರ್ ಏನ್ ಆರ್ಗ್ಯೂ ಮಾಡಿದಾರೆ ಅಂದ್ರೆ ಇದು ಅಂದ್ರೆ ಇನ್ವೆಸ್ಟಿಗೇಷನ್ ಗೆ ಯಾವ ಬೇಕಾದ್ರೂ ಸಮನ್ಸ್ ಮಾಡಬಹುದು ಮತ್ತೆ ಡಿಸಿಷನ್ ಅನ್ನು ತಗೋಬಹುದು ಮತ್ತೆ ಯಾರಿಗೆ ಬೇಕಾದ್ರೂ ಏನಪ್ಪ ಅಂದ್ರೆ ಅವ್ರ ಆಫೀಸ್ ಅನ್ನ ಸರ್ಚ್ ಮಾಡಬಹುದು ಸೀಸ್ ಮಾಡಬಹುದು ಅಥವಾ ಅರೆಸ್ಟ್ ಅನ್ನ ಮಾಡಬಹುದು ಇದು ಯಾವ ತರ ಇರುತ್ತಂದ್ರೆ ಅವರ ವಿಮ್ಸ್ ಫ್ಯಾನ್ಸೀಸ್ ಆಫ್ ಇಡಿ ಆಫೀಷಿಯಲ್ಸ್ ವಿಮ್ಸ್ ಅಂದ್ರೆ ಹುಚ್ಚುತನ ಅವ್ರ ಹುಚ್ಚುತನದ ಮೇಲೆ ನಿಲ್ಲುತ್ತೆ ಯಾಕಂದ್ರೆ ನಿಮ್ಗೆ ಹೆಂಗೆ ಈಗ ಪೊಲೀಸ್ ಎಫ್ಐಆರ್ ಆದಾಗ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಏನ್ ಡೀಟೇಲ್ ಪ್ರೊಸೀಜರ್ ಇರುತ್ತಲ್ಲ ಆ ತರದ ಪ್ರೊಸೀಜರ್ ಇಲ್ಲಿಲ್ಲ ಜಸ್ಟ್ ಏನಪ್ಪ ಅಂದ್ರೆ ಅವರು ವಿಮ್ಸ್ ಮೇಲೆ ಅಥವಾ ಅವರ ಹುಚ್ಚುತನದ ಮೇಲೆ ನಿಂತಿದೆ ಅಂತ ಹೇಳಿದ್ರು ಈಗ ಅದರ್ ಕ್ರಿಮಿನಲ್ ಕೇಸಸ್ ಆದಾಗ ಏನಾಗತ್ತಪ್ಪ ಅಂದ್ರೆ ಅಲ್ಲೊಂದು ಜುಡಿಷಿಯಲ್ ಓವರ್ ಓವರ್ಸೈಟ್ ಅಂತ ಇರುತ್ತೆ ಅಂದ್ರೆ ಆಮೇಲೆ ಓವರ್ಸೈಟ್ ಅಂದ್ರೆ ಇಲ್ಲಿ ಆ ಯಾವ್ದೇ ಅಂತ ಓವರ್ ಸೈಟ್ ಇಲ್ಲ ಆಮೇಲೆ ಇಲ್ಲಿ ಯಾರಾದ್ರೂ ಅಕ್ಯೂಸ್ಡ್ ಇದ್ರೆ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಫೋರ್ಸ್ ಮಾಡಿ ಬೇಲ್ ಅನ್ನ ಕೊಡಿಸ್ತಾರೆ ವಿಥೌಟ್ ನೋಯಿಂಗ್ ಎಕ್ಸ್ಟ್ರಾ ಯಾವ ಚಾರ್ಜಸ್ ಅವ್ರ ಮೇಲೆ ಹಾಕಿದ್ದಾರೆ ಎಕ್ಸಾಕ್ಟ್ ಚಾರ್ಜಸ್ ಅಂದ್ರೆ ಅವ್ರ ಮೇಲೆ ಏನೇನ್ ಚಾರ್ಜಸ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ದೆ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಲ್ ಅನ್ನ ಕೊಡಿಸ್ತಾರೆ ಅಂತ ಹೇಳಿದ್ರು ಅದಕ್ಕೆ ಕೋರ್ಟ್ ನೋಡ್ರಿ ಏನ್ ಹೇಳಿದಾರೆ ಅಂದ್ರೆ ಆ ಕೋರ್ಟ್ ಎಲ್ಲ ಏನ್ ನೀವು ವಿವಾದಗಳಿದೆಯಲ್ಲ ಅದನ್ನೆಲ್ಲ ತಳ್ಳಿ ಹಾಕಿದೆ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಇ ಸಿ ಆರ್ ಏನಿದೆಯಲ್ಲ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ನಾರ್ಮಲ್ ಎಫ್ಐಆರ್ ನೀವು ಇಕ್ವೇಟ್ ಮಾಡಬೇಡ್ರಿ ಅದು ಈಕ್ವಲ್ ಇರಲ್ಲ ಇದನ್ನ ಏನಪ್ಪ ಅಂದ್ರೆ ಸಫಿಶಿಯಂಟ್ ಸೇಫ್ ಗಾರ್ಡ್ಸ್ ಇರುತ್ತೆ ಈಗ ಎಂಟೈರ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಹಂತಗಳಿರುತ್ತೆ ಮತ್ತೆ ಹೆಜ್ಜೆಗಳನ್ನು ತಗೊಂಡಿರ್ತಾರೆ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸರ್ವೆ ಮಾಡ್ತಾರೆ ಆಮೇಲೆ ಸರ್ಚ್ ಮಾಡ್ತಾರೆ ಆಮೇಲೆ ಸೀಸರ್ ಮಾಡಿ ಆಮೇಲೆ ಅರೆಸ್ಟ್ ಅನ್ನ ಮಾಡ್ತಾರೆ ಆಮೇಲೆ ನೋಡ್ರಿ ಇದ್ರೊಳಗು ಕೂಡ ಏನಪ್ಪ ಅಂದ್ರೆ ಲಾ ಆಫೀಸರ್ಸ್ ಇರ್ತಾರೆ ಅಂದ್ರೆ ಯಾರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ತಾರಲ್ಲ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಏನಪ್ಪ ಅಂದ್ರೆ ಈ ಎವ್ರಿ ಸ್ಟೇಜ್ಗೂ ಏನಪ್ಪ ಅಂದ್ರೆ ಕಾರಣಗಳನ್ನ ಕೊಡಬೇಕು ಅದು ಕೂಡ ಏನಪ್ಪ ಅಂದ್ರೆ ಇನ್ ರೈಟಿಂಗ್ ಅಂತ ಹೇಳ್ತಿದ್ದಾರೆ ಈಗೇನು ಅವ್ರು ಅಕ್ಯೂಸ್ ಮಾಡಿದ್ರಲ್ಲ ಇಲ್ಲಿ ಯಾವುದೇ ತರ ಅಂತ ಕಾರಣಗಳು ಕೊಡಬೇಕಿಲ್ಲ ಕೊಡಬೇಕಾಗಿಲ್ಲ ಅಂತ ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆ ಅಂದ್ರೆ ಪ್ರತಿಯೊಂದು ಕೇಸಿಗೂ ಅವರು ಕಾರಣಗಳನ್ನ ಕೊಡಲೇಬೇಕು ಅದು ಇನ್ ರೈಟಿಂಗ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈಗ ಇ ಆರ್ ಕಾಪಿ ಬೇಕಾದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಗೆ ಕೊಡ್ತಾರೆ ಅಂತ ಹೇಳ್ತಿದ್ರೆ ಬಟ್ ಯಾವಾಗ ಕೊಡ್ತಾರೆ ಅಂದ್ರೆ ಅವರು ಅರೆಸ್ಟ್ ಮಾಡೋ ಟೈಮಿಗೆ ಕೊಡ್ತಾರೆ ಮಾಡಿಂತ ಮುಂಚೆ ಕೊಡಲ್ಲ ಅಂತ ಹೇಳ್ತಿದ್ರೆ ಆಮೇಲೆ ಅವ್ರು ಅರೆಸ್ಟ್ ಮಾಡ್ಬೇಕಾರೆ ಏನಪ್ಪಾ ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಅರೆಸ್ಟ್ ಮಾಡ್ತಿದೀವಿ ಅನ್ನೋದನ್ನು ಕೂಡ ಅವ್ರಿಗೆ ಕನ್ವೇನ ಮಾಡ್ತಾರೆ ಅಂತ ಹೇಳ್ತಿದಾರೆ ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ ಇನ್ ಕೇಸ್ ಯಾವ್ದಾದ್ರೂ ಸ್ಪೆಷಲ್ ಕೋರ್ಟ್ ಅದನ್ನ ಎಕ್ಸಾಮಿನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಅನ್ನ ಎಕ್ಸಾಮ್ ಮಾಡಿ ಅದು ಡಿಟೆನ್ಷನ್ ಮಾಡ್ಬೇಕಾ ಬೇಡ ಅಕ್ಯೂಸ್ಡ್ ಡಿಟೆನ್ಷನ್ ಅಂದ್ರೆ ಈ ಬಂಧನ ಏನ್ ಮಾಡ್ತಾರಲ್ಲ ಅದಕ್ಕೆ ಡಿಟೆನ್ಷನ್ ಅಂತ ಕರೀತಾರೆ ಆ ಡಿಟೆನ್ಷನ್ ಮಾಡಬೇಕಾ ಬೇಡ ಅನ್ನೋದನ್ನ ನೋಡಿ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಥಾರಿಟಿನ ಕೊಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಕೋರ್ಟ್ ಏನ್ ಸಜೆಸ್ಟ್ ಮಾಡಿದಾರೆ ನೋಡ್ರಿ ಇಡಿ ಆಫೀಸಲ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ ಏನ್ ಇನ್ಫಾರ್ಮೇಶನ್ ಇದೆಯಲ್ಲ ಅದನ್ನ ನೀವೇನ್ ಅಂದ್ರೆ ನೀವು ಪಬ್ಲಿಸ್ ಮಾಡ್ಬೋದು ಯಾವ ಯಾವ್ದ್ರ ಮೂಲಕಪ್ಪ ಅಂದ್ರೆ ನಿಮ್ದೇನ್ ಅಂತರ್ಜಾಲ ಇದೆಯಲ್ಲ ಅದ್ರ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಅಥಾರಿಟಿ ಅಂಡರ್ ಒಳಗ್ ಏನಪ್ಪ ಅಂದ್ರೆ ಏನ್ ಯಾರನ್ನ ಅರೆಸ್ಟ್ ಮಾಡಿದ್ರಲ್ಲ ಅದನ್ನ ಪಬ್ಲಿಕ್ ಮಾಡಬಹುದು ಅಂತ ಹೇಳಿದಾರೆ ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ನೀವು ಯಾವ ತರ ಫಂಕ್ಷನ್ಸ್ ಮಾಡ್ತೀರಿ ನಿಮ್ಮ ಫಂಕ್ಷನ್ ಇರೀಸ್ ತರ ಫಂಕ್ಷನ್ಸ್ ಮಾಡ್ತೀರಿ ಆಮೇಲೆ ಯಾರ್ಯಾರು ಅಕ್ಯೂಸ್ಡ್ ಇದಾರೆ ಅವ್ರಿಗೆ ಏನ್ ರೆಮಿಡೀಸ್ ಇದಾವೆ ರೆಮಿಡೀಸ್ ಅಂದ್ರೆ ಪರಿಹಾರಗಳು ಅಂತ ಹೇಳ್ಬೋದು ಅವೇನಿದಾವೆ ಅದನ್ನ ನೀವು ಮೆನ್ಷನ್ ಮಾಡ್ರಿ ಅಂತ ಹೇಳಿದಾರೆ ಹಾಗಾದ್ರೆ ಕೋರ್ಟ್ ಏನ್ ಹೇಳುತ್ತೆ ಇ ಸಮನ್ಸ್ ಮಾಡಿದಾಗ ಅಂದ್ರೆ ಸೊ ನೋಡ್ರಿ ಯಾವಾಗಾದ್ರೂ ಪೊಲೀಸ್ ಒಬ್ಬ ಪರ್ಸನ್ ಅನ್ನ ಸಮನ್ಸ್ ಮಾಡಿದ್ರೆ ಅಥವಾ ಕರೆಸಿದ್ರೆ ಅದು ನಮಿಗ್ ಖಂಡಿತವಾಗಿ ಗೊತ್ತು ಯಾವುದಕ್ಕೋಸ್ಕರ ಕರ್ಸಿರ್ತಾರಪ್ಪ ಅಂದ್ರೆ ಅವ್ರನ್ನೊಂದು ವಿಟ್ನೆಸ್ ಆಗಿ ಕರ್ಸಿರ್ತಾರೆ ಅಂದ್ರೆ ಸಾಕ್ಷಿ ಹೇಳೋದಕ್ಕೆ ಕರೆಸಿರ್ತಾರೆ ಅಥವಾ ಒಂದು ಅಕ್ಯೂಸ್ಡ್ ಆಗಿ ತಪ್ಪು ಮಾಡೋದಂತ ಅವನಿಗೆ ಕರೆಸಿರ್ತಾರೆ ಬಟ್ ಇಡಿ ಕೇಸಲ್ಲಿ ಏನಾಗುತ್ತೆ ನೋಡ್ರಿ ಏನಪ್ಪಾ ಅಂದ್ರೆ ಒಂದು ಸಿವಿಲ್ ಕೋರ್ಟ್ ಏನು ಪವರ್ ಇದೆಯಲ್ಲ ಆ ಪವರ್ ಇದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾವಾಗ ಬೇಕಾದ್ರೂ ಪರ್ಸನ್ ಏನ್ ಅಂದ್ರೆ ಅವ್ರ ಸೆಕ್ಷನ್ ಅಂಡರ್ ಸೆಕ್ಷನ್ ಫಿಫ್ಟಿ ಒಳಗೆ ಕರೆಸಬಹುದು ಅವರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರು ಹೆಲ್ಪ್ ಬೇಕಂದ್ರೆ ಅಂಡರ್ ಸೆಕ್ಷನ್ ಫಿಫ್ಟಿ ಒಳಗೆ ಅವರು ಸಮನ್ಸ್ ಅನ್ನ ಮಾಡಬಹುದು ಆಮೇಲೆ ನೋಡ್ರಿ ಏನ್ ಡಾಕ್ಯುಮೆಂಟ್ಸ್ ಕೊಡ್ತಾರಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಯಾರನ್ನ ಕರೆಸಿರ್ತಾರಲ್ಲ ಅವ್ರಿಗೆ ಕೇಳಿದಂತ ಗೆ ಆನ್ಸರ್ ಮಾಡಬೇಕು ಆಮೇಲೆ ಕೇಳಿದಂತ ಡಾಕ್ಯುಮೆಂಟ್ಸ್ ನ ಮ್ಯಾಂಡೇಟರಿ ಕೊಡ್ಲೇಬೇಕು ಅದಕ್ಕೆ ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರೇನ್ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀವೇನಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ಆಬ್ಲಿಗೇಷನ್ಸ್ ಅಂದ್ರೆ ನೀವು ಕಂಪಲ್ಸರಿ ಆಗಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಅಫೆನ್ಸ್ ಇದ್ರೂ ಕೂಡ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ಇನ್ ಕೇಸ್ ನೀವು ತಪ್ಪು ಮಾಹಿತಿ ಕೊಟ್ಟರೆ ಅದೇನಾಗತ್ತಪ್ಪ ಅಂದ್ರೆ ಶಿಕ್ಷೆಗೆ ಒಳಗಾಗುತ್ತೆ ಪ್ರೀ ಜೂರಿ ಅಂದ್ರೆ ಮೊದ್ಲನೇ ಅವರು ಡಿಸೈಡ್ ಮಾಡ್ಬಿಡ್ತಾರೆ ಅಂತ ಈಗ ಪ್ರೀ ಜುಡೀಶ್ ಅಂತ ಬರ್ತಾರಲ್ಲ ಅಂದ್ರೆ ನಾವು ಒಬ್ಬ ಮನುಷ್ಯನ ತಿಳ್ಕೊಳ್ಳೋದಕ್ಕಿಂತ ಏನ್ ಜಜ್ಮೆಂಟ್ ಅನ್ನ ತಗೋತೀವಿ ಅದಕ್ಕೆ ಪ್ರೀ ಜುಡಿಸ್ ಪ್ರೀ ಜುರಿ ಅಂದ್ರೆ ಅಂಥದ್ದೇ ಒಂದು ಜಜ್ಮೆಂಟ್ ಗೆ ನಾವು ಪ್ರೀ ಜುರಿ ಅಂತ ಕರಿತೀವಿ ಆಮೇಲೆ ನೋಡ್ರಿ ಯಾವಾಗ ಒಬ್ಬ ವ್ಯಕ್ತಿ ಅಕ್ಯೂಸ್ಡ್ ಇರ್ಬೋದು ಅಥವಾ ಯಾರನ್ನ ಸಮನ್ಸ್ ಮಾಡಿದಾಗ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟ ಈ ಅವ್ನ ಅವನಿಗೆ ಏನ್ ಮಾಡ್ತಾರಂದ್ರೆ ಟ್ರಯಲ್ ಅಲ್ಲಿ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾರೆ ಅಂತಹ ಸ್ಟೇಟ್ಮೆಂಟ್ಸ್ ಏನ್ ಅಂದ್ರೆ ಸೈನ್ ಮಾಡಿಸ್ಕೋತಾರೆ ಅವ್ನೇನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಅದನ್ನ ಸೈನ್ ಮಾಡಿಸ್ಕೋತಾರೆ ಅವ್ನ ಕಡೆ ನೀನೇ ಹೇಳಿದ್ದು ಅಂತ ಹೇಳಿ ಆಮೇಲೆ ನೋಡ್ರಿ ಇದನ್ನ ಏನ್ ಮಾಡ್ತಿದಾರೆ ಅಂದ್ರೆ ಪೆಟಿಷನರ್ ಚಾಲೆಂಜ್ ಮಾಡ್ತಿದಾರೆ ಯಾಕಂದ್ರೆ ನಿಮಗೆ ಗೊತ್ತು ಆರ್ಟಿಕಲ್ ಟ್ವೆಂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಸೊ ನೋಡ್ರಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಏನ್ ಹೇಳುತ್ತೆ ನೋ ಒನ್ ಶುಡ್ ಬಿ ದ ಜಡ್ಜ್ ಆಫ್ ಓನ್ ಕೇಸ್ ಮತ್ತೆ ನೋ ಒನ್ ಬಿ ದ ನೋ ನ್ ಶುಡ್ ಬಿ ದ ವಿಟ್ನೆಸ್ ಆಫ್ ಓನ್ ಕೇಸ್ ಅಂತೇಳಿ ಇದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಅವನೇ ಅಲ್ಲಿ ವಿಟ್ನೆಸ್ ಆಗ್ತಿದ್ದಾನೆ ಸೊ ಅದಕ್ಕೋಸ್ಕರ ಇದೇನಪ್ಪ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಿದೆ ಅದ್ರ ವಿರುದ್ಧವಾಗಿದೆ ಅಂತ ಪೆಟಿಷನರ್ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕೋರ್ಟ್ ಏನ್ ಮಾಡ್ತಿದೆ ಅಂದ್ರೆ ಇಲ್ಲಿ ಎಲ್ಲ ಏನ್ ಟೆಸ್ಟಿ ಮಣಿ ಕಂಪಲ್ಸನ್ ಇದೆಲ್ಲ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅವ್ರ ಏನ್ ಹೇಳ್ತಿದಾರಪ್ಪ ಅಂದ್ರೆ ಯಾವಾಗ ಇಡಿ ಆಫೀಸರ್ಸ್ ಈ ತರ ಕರೀತಾರಲ್ಲ ಫಸ್ಟ್ ಆಫ್ ಆಲ್ ಇಡಿ ಆಫೀಸರ್ಸ್ ಏನಿದ್ದಾರೆ ಅವರು ಪೊಲೀಸ್ ಆಫೀಸರ್ಸ್ ಅಲ್ಲ ಜೊತೆಗೆ ನೋಡ್ರಿ ಏನ್ ಪ್ರೊಸೀಡಿಂಗ್ಸ್ ಸಮನ್ಸ್ ಇರುತ್ತಲ್ಲ ಅದು ಏನಪ್ಪ ಅಂದ್ರೆ ಎನ್ಕ್ವೈರಿಂಗ್ ಪರ್ಪಸ್ ಅಷ್ಟೇ ನೀವೇನು ತಪ್ಪು ಮಾಡಿದ್ರಲ್ಲ ಅದ್ರ ಬಗ್ಗೆ ಎನ್ಕ್ವೈರಿಂಗ್ ಪರ್ಪಸ್ ಅಷ್ಟೇ ಆಮೇಲೆ ಇದೇನಂದ್ರೆ ಇನ್ವೆಸ್ಟಿಗೇಷನ್ ಆಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಡಿ ಏನ್ ಮಾಡುತ್ತಲ್ಲ ಮಟೀರಿಯಲ್ ಈ ತರದ ನ ಗ್ಯಾದರ್ ಮಾಡಬಹುದು ಮತ್ತೆ ಸೈನ್ಸ್ ಸಮನ್ಸ್ ಮಾಡಬಹುದು ಅಂದ್ರೆ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಅವರು ಕೇಳ್ತಾರೆ ಇಡಿ ಅವರು ಅದನ್ನು ಕೊಡಲೇಬೇಕು ಆಮೇಲೆ ಅವರು ಕೇಳದ ನೀವು ಕೊಡ್ಲಿಲ್ಲ ಅಂದ್ರೆ ಅದು ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಅಬ್ಲಿಕೇಶನ್ ಕೊಡಲೇಬೇಕು ಅಂತ ಹೇಳ್ತಿದ್ರೆ ಆಮೇಲೆ ಇಡಿ ಕೂಡ ಈ ತರದ ಆಕ್ಟ್ ಗಳನ್ನ ತಗೋಬಹುದು ಅದ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಿರುದ್ಧವಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಡಿಸ್ಕಶನ್ ಮಾಡ್ತಾರಂದ್ರೆ ಇದು ಯಾವ ತರನಾಗಿ ಏನ್ ಸ್ಟ್ರಿಂಜೆಂಟ್ ಪ್ರೊವಿಷನ್ಸ್ ಇದೆಯಲ್ಲ ಅದನ್ನ ಯಾವ ತರನಾಗಿ ಅಫೋರ್ಡ್ ಮಾಡ್ತು ಅಂತ ಹೇಳ್ತಿದ್ರೆ ಯಾವ ತರನಾಗಿ ಎತ್ತಿ ಸೊ ನೋಡ್ರಿ ಪೆಟಿಷನರ್ ಏನ್ ಚಾಲೆಂಜ್ ಮಾಡ್ತಾರಪ್ಪ ಅಂದ್ರೆ ಬೇಲ್ ಕೊಡ್ಬೇಕಾರೆ ಎಸ್ಪೆಷಲಿ ಯಾವ್ದಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಒಳಗೆ ಸೆಕ್ಷನ್ ಫೋರ್ಟಿ ಫೈವ್ ಏನ್ ಅಂದ್ರೆ ಎರಡು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ಬೇಕು ಅವಾಗ ಮಾತ್ರ ನಾವು ನಿಮ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಬೇಲ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಯಾವ ಬೇಲ್ ಅನ್ನ ಯಾವ ಕಂಡೀಷನ್ಸ್ ಅಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಈ ಕೋರ್ಟ್ ಏನ್ ಬೇಲ್ ಕೊಡುತ್ತಲ್ಲ ಅದು ಸ್ಯಾಟಿಸ್ಫೈ ಆಗ್ಬೇಕು ಏನಂದ್ರೆ ದೇರ್ ಶುಡ್ ಬಿ ರೀಸನೇಬಲ್ ಗ್ರೌಂಡ್ಸ್ ಅಂದ್ರೆ ಆ ವ್ಯಕ್ತಿ ಅಕ್ಯೂಸ್ಡ್ ಅಲ್ಲ ಅಂತ ಕೆಲವೊಂದಿಷ್ಟು ಕಾರಣಗಳಿರಬೇಕು ಅವನು ತಪ್ಪು ಮಾಡಿಲ್ಲ ಗಿಲ್ಟಿ ಇಲ್ಲ ಅನ್ನೋದಕ್ಕೆ ಕಾರಣಗಳಿರಬೇಕು ಅವಾಗ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಲ್ ಕೊಡ್ತಾರೆ ಜೊತೆಗೆ ನೋಡ್ರಿ ಬೇಲ್ ಕೊಟ್ಟಾದ್ಮೇಲೆ ಅಥವಾ ಅವನಿಗೆ ಬೇಲ್ ಕೊಟ್ಟ ಮೇಲೆ ಹೊರಗಡೆ ಬರ್ತಾರಲ್ಲ ಬಂದ್ಮೇಲೆ ಕೂಡ ಏನಪ್ಪಾ ಅಂದ್ರೆ ಆ ತರದ ಅಫೆನ್ಸ್ ಅನ್ನ ಮಾಡಲ್ಲ ಅಥವಾ ತಪ್ಪುಗಳನ್ನ ಮಾಡಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಬೇಕು ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಬೇಲ್ ಅನ್ನ ಕೊಡ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಸೆಕ್ಷನ್ ಅನ್ನ ಸ್ಟ್ರಕ್ಟ್ ಮಾಡಿತ್ತು ಯಾಕಂದ್ರೆ ಒರಿಜಿನಲ್ ಏನ್ ಮಾಡಿದ್ರಪ್ಪ ಅಂದ್ರೆ ಇದೇನು ಗ್ರೌಂಡ್ ಕಂಡೀಷನ್ಸ್ ಇದೆಯಲ್ಲ ಇದು ಯಾರಿಗೆ ಅಪ್ಲೈ ಆಕಿತ್ತು ಅಂದ್ರೆ ಯಾರಿಗೆ ಅಪ್ಲೈ ಆಕಿತ್ತು ಅಂದ್ರೆ ಓನ್ಲಿ ಪಾರ್ಟಿ ಏನ್ ಶೆಡ್ಯೂಲ್ ಇದೆಯಲ್ಲ ಆ ತಪ್ಪುಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಬೇಲ್ ಕಂಡೀಷನ್ ಅಪ್ಲೈ ಆಕಿತ್ತು ಬಟ್ ಏನಂದ್ರೆ ಮನಿ ಲಾಂಡ್ರಿಂಗ್ ಗೆ ಈ ಬೇಲ್ ಕಂಡೀಷನ್ ಅಪ್ಲೈ ಆಗ್ತಿದಿಲ್ಲ ಬಟ್ ಏನ್ ಮಾಡಿದ್ರಂದ್ರೆ ಪಾರ್ಲಿಮೆಂಟ್ ಮತ್ತೆ ರಿ ಎನ್ಆಕ್ಟ್ ಮಾಡಿದೆಯಲ್ಲ ಲಾನ ಈಗ ರಿಅನಾಕ್ಟ್ ಮಾಡಿ ಮತ್ತೆ ಕಂಡೀಷನ್ಸ್ ಚೇಂಜ್ ಮಾಡಿ ಏನ್ ಹೇಳಿದ್ರೆ ಅಂದ್ರೆ ಎಲ್ಲಾ ಕೇಸಸ್ ಏನ್ ಪ್ರಿವೆನ್ಶನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಒಳಗೆ ಬರ್ತಾವಲ್ಲ ಅದೇ ಎಲ್ಲಾ ಅಫೆನ್ಸಸ್ ಏನಪ್ಪ ಅಂದ್ರೆ ಈ ಬೇಲ್ ಕಂಡೀಷನ್ ಅಪ್ಲೈ ಆಗುತ್ತೆ ಜೊತೆಗೆ ಏನಂದ್ರೆ ಎಲ್ಲೂ ಕೂಡ ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿ ಪಾರ್ಟ್ ಮೆನ್ಷನ್ ಮಾಡಿಲ್ಲ ಸೊ ಓವರ್ ಆಲ್ ಆಗಿ ಕೇಸಸ್ ಬರುತ್ತಲ್ಲ ಪ್ರಿವೆನ್ಶನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಒಳಗಡೆ ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಏನು ನಾವು ಸುಪ್ರೀಂ ಕೋರ್ಟ್ ಲೂಪ್ ಹೋಲ್ಸ್ ಇತ್ತು ನಿಮ್ಮ ಕಾನೂನಲ್ಲಿ ಅಂತ ಎತ್ತಿ ತೋರಿಸಿದ್ವಲ್ಲ ಅದನ್ನ ಪಾರ್ಲಿಮೆಂಟ್ ಏನ್ ಮಾಡಿದಾರಪ್ಪ ಅಂದ್ರೆ ಮತ್ತೆ ರಿ ಎನ್ ಆಕ್ಟ್ ಮಾಡಿ ಕಾನೂನನ್ನ ಮಾಡಿದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅಪ್ರಿಷಿಯೇಷನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಏನು ಏನ್ ಅಂದ್ರೆ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮನಿ ಬಿಲ್ಸ್ ಗೆ ಅದಕ್ಕೆ ಏನ್ ನೀವು ಹೇಳ್ತೀರಾ ಅಂತ ಕೇಳಿದಾಗ ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದಾರೆ ಅಂದ್ರೆ ಮನಿ ಬಿಲ್ಸ್ ರಿಲೇಟೆಡ್ ನಾವು ಹಿಯರಿಂಗ್ ಅನ್ನ ಸೆವೆನ್ ಜಡ್ಜಸ್ ಬೆಂಚ್ ಇದ್ದಾಗ ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಬಂದು ಮಂಕಿ ಫಾಕ್ಸ್ ಬಗ್ಗೆ ಇದೆ ಸೊ ಇಲ್ಲಿ ಮಂಕಿ ಫಾಕ್ಸ್ ಬಗ್ಗೆ ಅಂದ್ರೆ ಆಲ್ರೆಡಿ ನಾವು ಡಿಸೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ವ್ಯಾಕ್ಸಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಫಾಕ್ಸ್ ವ್ಯಾಕ್ಸಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ವಾಟ್ ಟೈಪ್ ಆಫ್ ವ್ಯಾಕ್ಸಿನ್ ವಿಲ್ ವರ್ಕ್ ಅಗೇನ್ಸ್ಟ್ ವೈರಲ್ ಜೋನೆಟಿಕ್ ಡಿಸೀಸ್ ಹೌ ಇಂಡಿಯಾ ಇಸ್ ಗೇರಿಂಗ್ ಆಫ್ ದಿಸ್ ಚಾಲೆಂಜ್ ಅಂದ್ರೆ ಯಾವ ತರಂತ ವ್ಯಾಕ್ಸಿನ್ ಇದಕ್ಕೆ ಹೆಲ್ಪ್ ಆಗುತ್ತೆ ಅದೇ ತರನಾಗಿ ಇಂಡಿಯಾ ಈ ಚಾಲೆಂಜ್ ಗೆ ಯಾವ ತರನಾಗಿ ಪ್ರಿಪರೇಷನ್ ಮಾಡ್ತಿದೆ ಅಂತ ಕೇಳ್ತಿದ್ದಾರೆ ಸೊ ನೋಡ್ರಿ ಡಬ್ಲ್ಯೂ ಅಂದ್ರೆ ಮಂಕಿ ಫಾಕ್ಸ್ ನ ಐ ಸಿ ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ಸ್ ಅಂತ ಡಿಕ್ಲೇರ್ ಮಾಡಿದೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಇದರ ಕೇಸಸ್ ಎಷ್ಟು ಜಾಸ್ತಿ ಆಗಿದೆ ನೋಡ್ರಿ ಹತ್ತೊಂಬತ್ತು ಜಾಸ್ತಿ ಎಪ್ಪತ್ತೆಂಟು ಕಂಟ್ರಿಲಿ ಆಸ್ ಆಫ್ ಏನಪ್ಪಾ ಅಂದ್ರೆ ಜುಲೈ ಎರಡ್ ಸಾವಿರದ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಏನಿದಾವಲ್ಲ ವಿಶ್ವ ತುಂಬೆಲ್ಲ ಅವ್ರೇನ್ ಮಾಡಬೇಕಂದ್ರೆ ಸ್ಟೆಪ್ಸ್ ತಗೋಬೇಕು ಅಂದರೆ ಅಂದ್ರೆ ಫಾಕ್ಸ್ ವೈರಸ್ ಸ್ಪ್ರೆಡ್ ಆಗದೇ ಇರಂಗೆ ನೋಡ್ಕೋಬೇಕು ಜೊತೆಗೆ ನೋಡ್ರಿ ಕೂಡ ಕೊಡಬೇಕು ನಾನು ಆಗಲೇ ಹೇಳಿದ್ದೆ ಫಾಕ್ಸ್ ವೈರಸ್ ಬಂದ್ರೆ ಯಾರಿಗೆ ಜಾಸ್ತಿ ಎಫೆಕ್ಟ್ ಮಾಡ್ತಿದೆ ಅಂದ್ರೆ ಯಾರೆಲ್ಲ ಯೂತ್ಸ್ ಇದಾರಲ್ಲ ಅವರು ಇದರಿಂದ ಏನಪ್ಪಾ ಅಂದ್ರೆ ಸಾಯ್ತಿದ್ದಾರೆ ಓಲ್ಡರ್ ಜನರೇಷನ್ ಇದರಿಂದ ಏನಪ್ಪಾ ಅಂದ್ರೆ ಅಷ್ಟೇ ಎಫೆಕ್ಟಿವ್ ಆಗ್ತಿಲ್ಲ ಅಂತ ಹೇಳಿದ್ವಿ ಯಾಕಂದ್ರೆ ಅವರಲ್ಲಿ ಆಲ್ರೆಡಿ ಒನ್ ಡೋಸ್ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಏನಿದೆಯಲ್ಲ ಅದನ್ನ ಅಡ್ಮಿನಿಸ್ಟ್ರ್ ಮಾಡಿರೋದ್ರಿಂದ ಅವ್ರಿಗೆ ಯಾವುದೇ ಥರನ ಅಂತ ತೊಂದರೆ ಆಗ್ತಿಲ್ಲ ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಯೂತ್ಸ್ ಅಲ್ಲಿ ಎಸ್ಪೆಷಲಿ ಯಾರೆಲ್ಲ ಯಂಗ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಯಾವುದೇ ತರಹ ಅಂತ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಕೊಡದೇ ಇರೋದ್ರಿಂದ ಅವರು ಬೇಗ ಸಾವಾಗ್ತಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಅಗೇನ್ಸ್ಟ್ ಫಾಕ್ಸ್ ವ್ಯಾಕ್ಸಿನ್ ವಿರುದ್ಧ ಮಂಕಿ ಫಾಕ್ಸ್ ವಿರುದ್ಧ ಎಷ್ಟು ಪರ್ಸೆಂಟ್ ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ವಿ ಅಂದ್ರೆ ನಾವು ಎಂಬತ್ತೈದು ಪರ್ಸೆಂಟೇಜ್ ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ವಿ ಹಾಗಾಗಿ ಈ ಓಲ್ಡರ್ ಜನರೇಷನ್ ಗೆ ಯಾವುದೇ ತರಹ ಅಂತ ಎಫೆಕ್ಟಿವ್ ಆಗ್ತಿಲ್ಲ ಆಮೇಲೆ ನೋಡ್ರಿ ಫಾಕ್ಸ್ ವೈರಸ್ ಯಾವ ಫ್ಯಾಮಿಲಿಗೆ ಬಿಲೀವ್ ಬಿಲಾಂಗ್ ಆಗುತ್ತೆ ಆರ್ಥೋಫಾಕ್ಸಿ ಆರ್ಥೋಫೋಕ್ಸ್ ವೈರಸಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ವೈರಸ್ ವೈರಸ್ಗಿಂತ ಡಿಫರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಡಬ್ಲ್ಯೂ ಎಚ್ ಪ್ರಕಾರ ಇದೇನಪ್ಪ ಅಂದ್ರೆ ಜೂನೋಸಿಸ್ ಜೂನೋಸಿಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ವೈರಸ್ ಮನುಷ್ಯನಿಂದ ಪ್ರಾಣಿಗೆ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಝೋನೋಸಿಸ್ ಅಂತ ಕರಿತೀವಿ ಸೊ ನೋಡ್ರಿ ನಮ್ಗೆ ಈ ವೈರಸ್ ಬಂದಿದೆಯಲ್ಲ ಅನಿಮಲ್ಸ್ ಇಂದ ಅಂದ್ರೆ ಪ್ರಾಣಿಗಳಿಂದ ನಮಗ್ ಬಂದಿದೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಸಿಮಿಲರ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಪ್ರಾಣಿಗಳಲ್ಲಿ ಯಾವ ತರನ ಅಂತ ಗುಣಲಕ್ಷಣಗಳು ಕಾಣ್ತಿದ್ವ ಅದೇ ಅಂತ ಗುಣಲಕ್ಷಣಗಳು ಕಾಣ್ತಿದ್ದಾವೆ ಬಟ್ ಇದೇನಪ್ಪ ಅಂದ್ರೆ ಸ್ಮಾಲ್ ಫಾಕ್ಸ್ ಕಂಪೇರ್ ಮಾಡಿದಾಗ ತುಂಬಾ ಲೆಸ್ ಸಿವಿಯರ್ ಇದೆ ಅಷ್ಟು ಏನಪ್ಪಾ ಅಂದ್ರೆ ಎಫೆಕ್ಟಿವ್ ಅಷ್ಟು ಡೇಂಜರ್ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ವೈರಸ್ ಆರ್ ಎನ್ ಎ ವೈರಸ್ ಅಲ್ಲಿ ಇದು ಡಿ ಎನ್ ಎ ವೈರಸ್ ಅದಕ್ಕೋಸ್ಕರ ಏನೇ ಒಂದು ಇದು ಅಪ್ಪ ಅಂದ್ರೆ ಇದು ಸ್ಟೇಬಲ್ ಆಗಿರುತ್ತೆ ಯಾವುದೇ ಅಂತ ರೆಪ್ಲಿಕೇಷನ್ಸ್ ಮಾಡಲ್ಲ ಸೊ ರೆಪ್ಲಿಕೇಶನ್ಸ್ ಅಂದ್ರೆ ನೋಡ್ರಿ ಕೊರೋನಾ ವೈರಸ್ ಬಂದಾಗ ಅಂದ್ರೆ ಅದು ವೈರಸ್ ಆಗಿರೋದ್ರಿಂದ ಮ್ಯೂಟೇಷನ್ ಜಾಸ್ತಿ ಆಗಿ ನಮಗೆ ಫಸ್ಟ್ ವೇವ್ ಬಂತು ಸೆಕೆಂಡ್ ವೇವ್ ಬಂತು ಥರ್ಡ್ ವೇವ್ ಬಂತು ಈಗ ಫೋರ್ತ್ ವೇವ್ ರನ್ನಿಂಗ್ ಅಲ್ಲಿ ಸೊ ಅದ್ ಮ್ಯೂಟೇಟ್ ಆಗ್ತಾ ಹೋಗುತ್ತಲ್ಲ ಅವಾಗಿಂದ ಏನಾಗುತ್ತಾ ಅಂದ್ರೆ ಹಳೆ ಮ್ಯೂಟೇಶನ್ ಆದ್ಮೇಲೆ ಏನಾಗುತ್ತೆ ಸಿವಿಯರ್ ಇನ್ನು ಡಿಸೀಸ್ ಇನ್ನು ಏನಾಗತ್ತಪ್ಪ ಅಂದ್ರೆ ಸಿವಿಯರ್ ಆಗುತ್ತೆ ಬಟ್ ಫಾಕ್ಸ್ ವೈರಸ್ ಏನಿದೆ ಅಲ್ಲ ಇದು ಡಿ ಎ ವೈರಸ್ ಆಗಿರೋದ್ರಿಂದ ಅದು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದು ಮ್ಯೂಟೇಟ್ ಆಗಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಇದು ರಾಪಿಡ್ ಮ್ಯೂಟೇಶನ್ ಇಂದ ನಮಗೆ ಸ್ವಲ್ಪ ರಿಲೀಫ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಈ ಫಾಕ್ಸ್ ವೈರಸ್ ಅಲ್ಲಿ ಎಷ್ಟು ವಿಧ ಅಂದ್ರೆ ಎರಡು ವಿಧಗಳಿದೆ ಒಂದೇನಪ್ಪ ಅಂದ್ರೆ ಸೆಂಟ್ರಲ್ ಆಫ್ರಿಕನ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬೇಸಿನ್ ಅಂತ ಕರಿತೀವಿ ಏನಪ್ಪ ಅಂದ್ರೆ ವೆಸ್ಟ್ ಆಫ್ರಿಕನ್ ಕ್ಲೇಡ್ ಅಂತ ಇದೆ ಸೊ ನೋಡ್ರಿ ಇದು ಕಾಂಗೋ ಬೇಸಿನ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಮೋರ್ ಸಿವಿಯರ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಆಮೇಲೆ ಇದು ಮೋರ್ ಟ್ರಾನ್ಸ್ಮರೇಬಲ್ ಇದೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ್ದಾದ್ರು ಡೆಡಿಕೇಟೆಡ್ ಮಂಕಿ ಫಾಕ್ಸ್ ವೈರಸ್ ವ್ಯಾಕ್ಸಿನ್ ಅಂದ್ರೆ ಇಲ್ಲಿವರೆಗೂ ಯಾವುದೇ ಮಂಕಿ ಫಾಕ್ಸ್ ಗೆ ಡೆಡಿಕೇಟೆಡ್ ವ್ಯಾಕ್ಸಿನ್ ಇಲ್ಲ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತಿದ್ವಿ ಅದು ಏಟಿ ಫೈವ್ ಪರ್ಸೆಂಟ್ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿದೆ ಏನಕ್ಕೆ ಫಾಕ್ಸ್ ಅನ್ನ ಹೊಡೆದೋಗಸಕೆ ಆಮೇಲೆ ನೋಡ್ರಿ ಈ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಅನ್ನು ನಾವು ಯಾವಾಗ ಎರಡಿಕೇಟ್ ಮಾಡಿದ್ವಿ ಅಂದ್ರೆ ಸ್ಮಾಲ್ ಫಾಕ್ಸ್ ವೈರಸ್ ಅನ್ನು ಯಾವಾಗ ಜಗತ್ತಿನ ತೊಲಗಿಸಿದ್ವಪ್ಪ ಅಂದ್ರೆ ನೂರ ಎಂಬತ್ತರಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಜುಲೈ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಏನ್ ಮಾಡಿದ್ರಂದ್ರೆ ಈ ಜೆ ವೈ ಎನ್ ಎನ್ ಇ ಅವರಿಗೆ ವ್ಯಾಕ್ಸಿನ್ ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅಪ್ರೂವಲ್ ಕೊಟ್ಟಿದ್ರು ಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಸ್ಮಾಲ್ ಫಾಕ್ಸ್ ಅನ್ನು ತೊಲಗಿಸ್ಕೋಸ್ಕರ ಸೊ ನೋಡ್ರಿ ಸ್ಮಾಲ್ ಫಾಕ್ಸ್ ಮಂಕಿ ಫಾಕ್ಸ್ ಮತ್ತೆ ಅದರ್ ಡಿಸೀಸಸ್ ಏನೇನು ಪ್ರಿವೆಂಟ್ ಬರುತ್ತಲ್ಲ ಸ್ಪೆಷಲಿ ಯಾವ ಅಂದ್ರೆ ಆರ್ಥೋಪೋ ಎಕ್ಸ್ ವೈರಸಸ್ ಇಂದ ಏನು ಬರುತ್ತಲ್ಲ ಅದನ್ನು ನಿವಾರಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಜೆ ವೈಎನ್ಎನ್ ಎಸ್ ಅವರಿಗೆ ಈ ವ್ಯಾಕ್ಸಿನೇಷನ್ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಅವರು ಹದಿನೆಂಟು ವರ್ಷದ ಏಜ್ ಗ್ರೂಪ್ ಮತ್ತೆ ಅವ್ರಕ್ಕಿಂತ ಯಾರು ವಯಸ್ಸಾಗಿದ್ರಲ್ಲ ಆಮೇಲೆ ಯಾರ್ಯಾರಿಗೆಲ್ಲ ಹೈ ರಿಸ್ಕ್ ಇನ್ಫೆಕ್ಷನ್ ಇದೆ ಅಂದ್ರೆ ಯಾರಿಗೆಲ್ಲ ಜಾಸ್ತಿ ರೋಗಗಳು ಬರುತ್ತೆ ಇದರಿಂದ ಇನ್ಫೆಕ್ಷನ್ ಆಗುತ್ತಲ್ಲ ಅವರಿಗೆ ಮತ್ತೆ ಯಾರೆಲ್ಲ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ರಲ್ಲ ಅವರಿಗೆ ಆಮೇಲೆ ಯಾರು ಇಮ್ಯೂನಿಟಿ ಸಿಸ್ಟಮ್ ಏನಪ್ಪ ಅಂದ್ರೆ ಕಾಂಪ್ರೊಮೈಸ್ ಆಗಿದೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿಲ್ಲಲ್ಲ ಅಂತವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಈ ವ್ಯಾಕ್ಸಿನ್ ಏನ ಕೊಟ್ಟರು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಜೆ ವೈ ಎನ್ ಇಒಎಸ್ ಹೇಗೆ ವರ್ಕ್ ಮಾಡುತ್ತಂದ್ರೆ ಸೊ ನೋಡ್ರಿ ಇದನ್ನ ಯಾರು ಡೆವಲಪ್ ಅಂದ್ರೆ ಡ್ಯಾನಿಷ್ ಬಯೋಟೆಕ್ನಾಲಜಿ ಕಂಪ್ನಿ ಇದನ್ನ ಡೆವಲಪ್ ಮಾಡಿದೆ ಬ್ರಾವೇರಿಯನ್ ನಾರ್ಡಿಕ್ ಅನ್ನೋರು ಇದನ್ನ ಡೆವಲಪ್ ಮಾಡಿದೆ ಇದೇನಪ್ಪ ಅಂದ್ರೆ ಲೈವ್ ವ್ಯಾಕ್ಸಿನ್ ಆಗಿರುತ್ತೆ ಲೈವ್ ವ್ಯಾಕ್ಸಿನ್ ವೈರಸ್ ಅಪ್ಪ ಅಂದ್ರೆ ಅರ್ಧ ಜೀವಂತ ಮಾಡಿ ನಮ್ಮ ದೇಹದೊಳಗೆ ಬಿಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ದೇನ್ ಕೋವ್ಯಾಕ್ಸಿನ್ ಇದೆಯಲ್ಲ ಕೋ ಕೋವಿಶೀಲ್ಡ್ ಬಂದ್ ಏನ್ ಮಾಡಿದ್ರೆ ಲ್ಯಾಬ್ ಅಲ್ಲಿ ಡೆವಲಪ್ ಮಾಡಿದ್ರು ಬಟ್ ಕೋವ್ಯಾಕ್ಸಿನ್ ಬಂದ್ ಏನಪ್ಪ ಅಂದ್ರೆ ಇರೋ ವೈರಸ್ನೇ ಅರ್ಧ ಜೀವಂತವಾಗಿ ನಮ್ಮ ಬಾಡಿಗೆ ಬಿಡ್ತಾರಲ್ಲ ಅದೇ ತರ ವ್ಯಾಕ್ಸಿನ್ ಏನಪ್ಪ ಅಂದ್ರೆ ಇದು ಫಾಕ್ಸ್ ವೈರಸ್ ಯಾವ್ದು ಫಾಕ್ಸ್ ವ್ಯಾಕ್ಸಿನ್ ಯಾವ್ದಪ್ಪ ಅಂದ್ರೆ ಜೆ ವೈ ಎನ್ ಎನ್ ಇ ಎಸ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದು ಮನುಷ್ಯನ ದೇಹದೊಳಗೆ ಬಿಟ್ಟ ಮೇಲೆ ಯಾವ್ದೇ ತರ ಅಂತ ರೆಪ್ಲಿಕೇಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಏನ್ ವ್ಯಾಕ್ಸಿನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಸ್ಮಾಲ್ ಫಾಕ್ಸ್ ವೈರಸ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ನಮ್ಮ ದೇಹದೊಳಗೆ ರೆಪ್ಲಿಕೇಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಇದನ್ನ ಏನ್ ಅಂದ್ರೆ ಹೆಂಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತೆಂಟು ದಿನಕ್ಕೆ ಎರಡು ಡೋಸ್ ಅನ್ನ ಕೊಡ್ತಾರೆ ಅಂದ್ರೆ ಒಂದು ಡೋಸ್ ಕೊಟ್ಟಾದ್ಮೇಲೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ದಿನ ಬಿಟ್ಟು ಎರಡು ಡೋಸ್ ಅನ್ನ ಕೊಡ್ತಾರೆ ಆಮೇಲೆ ನೋಡ್ರಿ ಇಮ್ಯೂನ್ ಸಿಸ್ಟಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಎರಡು ಒಂದು ಡೋಸ್ ಆದ ಹದಿನಾಲ್ಕು ದಿನಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಆಗುತ್ತೆ ಅಂದ್ರೆ ಡೋಸ್ ಆಗಿ ಫೋರ್ಟೀನ್ ಡೇಸ್ ಆದ್ಮೇಲೆ ಏನಪ್ಪ ಅಂದ್ರೆ ಇಮ್ಯುನಿಟಿ ಜನರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಎವಿಡೆನ್ಸ್ ಚೆಕ್ ಮಾಡ್ತಾ ಹೋದ್ರೆ ಈ ಜೆ ವೈ ಎನ್ ಎನ್ಇಸ್ ಎಫೆಕ್ಟಿವ್ ಏನ್ ಮಂಕಿ ಫಾಕ್ಸ್ ವಿರುದ್ಧ ನೋಡ್ತಾ ಹೋದ್ರೆ ಇಪ್ಪತ್ತೆರಡು ಕ್ಲಿನಿಕಲ್ ಟ್ರಯಲ್ ಮಾಡಿದ್ದಾರೆ ಇದು ನೋಡ್ರಿ ಎಷ್ಟು ಜನಕ್ಕೆ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ ಜನರಿಗೆ ಈ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಹದಿನೆಂಟರಿಂದ ಎಂಬತ್ತು ವರ್ಷದ ವಯಸ್ಸಿನವರು ಅಂತ ಹೇಳ್ತಿದ್ದಾರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಒನ್ ಡೋಸ್ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರ್ ವ್ಯಾಕ್ಸಿನ್ ತರಣೆ ಏನಪ್ಪ ಅಂದ್ರೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು ರಿಪೋರ್ಟ್ಸ್ ಬಂದಿದೆ ಅಂದ್ರೆ ಅವರಿಗೆ ಪೇನ್ ಇರ್ಬೋದು ಅಥವಾ ಅವರಿಗೆ ಜ್ವರ ಇರಬಹುದು ಸ್ಕಿನ್ ಮೇಲೆ ರಾಷಸ್ ಇರ್ಬೋದು ನೌಸಿ ಅಂದ್ರೆ ವಾಮಿಟಿಂಗ್ ಇರಬಹುದು ಆಮೇಲೆ ಚಿಲ್ಸ್ ಇರ್ಬೋದು ಇವೆಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದಾದ್ಮೇಲೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಇದ್ರ ವಿರುದ್ಧ ವ್ಯಾಕ್ಸಿನ್ ಯಾವ ತರನಾಗಿ ಟೆಸ್ಟ್ ಮಾಡಿದೆ ಯಾಕಂದ್ರೆ ಆಲ್ರೆಡಿ ನಾವು ಸ್ಮಾಲ್ ಫಾಕ್ಸ್ ಅನ್ನ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಇರಾಡಿಕೇಟ್ ಮಾಡಿದ್ವಿ ಹಾಗಾದ್ರೆ ಇದರ ಇಮ್ಯುನಿಟಿ ಯಾವ ತರನಾಗಿ ಚೆಕ್ ಮಾಡೋದಂದ್ರೆ ಅದಕ್ಕೋಸ್ಕರ ಏನ್ ಮಾಡ್ತಿದ್ರಂದ್ರೆ ಮುಂಚೆ ನಾವು ಎರಾಡಿಕೇಟ್ ಮಾಡ್ಬೇಕಾದ್ರೆ ಏನ್ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಯೂಸ್ ಮಾಡಿದ್ವಲ್ಲ ಎಸಿಎಂ ಅದರ ಕಂಪಾರಿಸನ್ ಮಾಡಿ ಇಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ಜೆ ವೈಎನ್ಎನ್ ಇಒ ಎಸ್ ಅನ್ನ ಎಫೆಕ್ಟಿವ್ನೆಸ್ ಅನ್ನ ಟೆಸ್ಟ್ ಮಾಡ್ತಿದ್ರೆ ಯಾಕಂದ್ರೆ ನಮಗೆ ಆಲ್ರೆಡಿ ಏನಪ್ಪ ಅಂದ್ರೆ ಯಾವ್ದೇ ತರ ಅಂತ ರೋಗಗಳು ಇಲ್ಲಿಲ್ಲ ಸ್ಮಾಲ್ ಫಾಕ್ಸ್ ಇಂದು ಜೊತೆಗೆ ಅದ್ರ ಡಾಟಾನೂ ಕೂಡ ಇಲ್ಲ ಈಗ ನಾವು ಯಾವ ತರನಾಗಿ ವ್ಯಾಕ್ಸಿನೇಷನ್ ಚೆಕ್ ಮಾಡ್ಬೇಕಂದ್ರೆ ಈಗೇ ನಮಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆಯಲ್ಲ ಎಮ್ ಟೂ ತೌಸಂಡ್ ಇದ್ರ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕಾಗತ್ತಪ್ಪ ಅಂದ್ರೆ ವ್ಯಾಕ್ಸಿನ್ ಎಫಿಷಿಯನ್ಸಿನ ಚೆಕ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಜೆ ವೈ ಇ ಇಒ ಎಸ್ ಎಫೆಕ್ಟಿವ್ನೆಸ್ನ ಹಳೆ ವ್ಯಾಕ್ಸಿನ್ ಮೂಲಕ ಕಂಪಾರಿಸನ್ ಮಾಡೋದ್ರ ಮೂಲಕ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ವ್ಯಾಕ್ಸಿನ್ ಈಗ ಈಸಿಲಿ ಅವೈಲೇಬಲ್ ಇದೆಯಾ ಅಂದ್ರೆ ನೋಡ್ರಿ ಜುಲೈ ಇಪ್ಪತ್ತೊಂಬತ್ತರ ಪ್ರಕಾರ ಏನಪ್ಪ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ದೇಶದಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂದರೆ ಬ್ರೆಜಿಲ್ ಕೆನಡಾ ಸಿಪ್ರಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಡೆನ್ಮಾರ್ಕ್ ಯರೋಪ್ ಫ್ರಾನ್ಸ್ ಜರ್ಮನಿ ಇಸ್ರೇಲ್ ಮೆಕ್ಸಿಕೋ ನೈಜೀರಿಯಾ ಪೋರ್ಚುಗಲ್ ಸ್ಕಾಟ್ಲ್ಯಾಂಡ್ ಸ್ಪೇನ್ ಯುಕೆ ಎಲ್ಲಿ ಏನಪ್ಪ ಅಂದ್ರೆ ಈ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ ಎಷ್ಟು ಅವೈಲೇಬಲ್ ಇದೆ ಅಂದ್ರೆ ತರ್ಟಿ ತೌಸಂಡ್ ಡೋಸಸ್ ಅವೈಲಬಲ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಅದೇ ನಾವು ನೋಡ್ತಾ ಹೋದ್ರೆ ಈ ವ್ಯಾಕ್ಸಿನ್ ಈಸಿಲಿ ಅವೈಲಬಲ್ ಇದೆ ಅಂತ ನಾವು ನೋಡಿದ್ವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಾಟ್ ಓವರ್ಟ್ ಇಂಡಿಯಾ ಅಂತ ನೋಡೋದಾದ್ರೆ ಸೊ ಈಗ ಹೆಲ್ತ್ ಮಿನಿಸ್ಟ್ರಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ವ್ಯಾಕ್ಸಿನ್ ಅನ್ನ ಡಿಸ್ಕಶನ್ ಅಲ್ಲಿ ನೋಡ್ಕೊಂಡು ಏನ್ ಮಾಡಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮತ್ತೆ ಲೋಕಲ್ ಕಂಪನೀಸ್ ಲೋಕಲ್ ಕಂಪ್ನೀಸ್ಗೆ ಒಂದು ಟೆಂಡರ್ ಅನ್ನು ಕರೆದಿದ್ದಾರೆ ಈ ಟೆಂಡರ್ ಅನ್ನು ಯಾರು ಕರೆದಿದ್ದಾರೆ ಅಂದ್ರೆ ಹೆಲ್ತ್ ಮಿನಿಸ್ಟ್ರಿನೇ ಕರೆದಿದ್ದಾರೆ ಬಟ್ ಸ್ಪೆಸಿಫಿಕ್ ಯಾವ ಆರ್ಗನೈಸೇಷನ್ ಇದನ್ನು ಕಂಡಕ್ಟ್ ಮಾಡ್ತಿದೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಏನಿದೆಯಲ್ಲ ಅವರೇನ್ ಮಾಡಿದಾರೆ ಅಂದ್ರೆ ಸ್ಯಾಂಪಲ್ಸ್ನ ಕನ್ಫರ್ಮ್ ಮಾಡಿಕೊಂಡು ಅವನೇನ್ ಅಂದ್ರೆ ಐಸೋಲೇಟ್ ಮಾಡಿದಾರೆ ಜೊತೆಗೆ ನೋಡ್ರಿ ಈ ಹೆಲ್ತ್ ಮಿನಿಸ್ಟ್ರಿ ಟೆಂಡರ್ ಅನ್ನು ಕರೆದಿದ್ದಾರೆ ಲೋಕಲ್ ಮತ್ತು ಇಂಟರ್ನ್ಯಾಷನಲ್ ಕಂಪನೀಸ್ ಇಂದ ಇದರ ಜೊತೆಗೆ ಇವರೇನು ಸ್ಯಾಂಪಲ್ಸ್ ಅನ್ನ ಐಸೋಲೇಟ್ ಮಾಡಿದಾರಲ್ಲ ಐಸಿಎಂಆರ್ ಇರಬಹುದು ಅಥವಾ ಐ ವಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಇವನ್ನ ನೋಡಿದಾಗ ಏನಪ್ಪಾ ಅಂದ್ರೆ ಆಲ್ರೆಡಿ ನಮ್ಮಲ್ಲಿ ಈಗ ಎಷ್ಟು ಕೇಸಸ್ ಅಂದ್ರೆ ನಾಲ್ಕು ಕನ್ಫರ್ಮ್ ಕೇಸಸ್ ಇದ್ದಾವೆ ಮಂಕಿಫಾಕ್ಸ್ ಜೊತೆಗೆ ಇವತ್ತು ಒಂದೇನೋ ಬೆಂಗಳೂರಲ್ಲಿ ಆಗಿರಬೇಕು ಟೋಟಲ್ ಐದು ಕೇಸಸ್ ಏನೋ ಆಗಿರಬೇಕು ನೆಕ್ಸ್ಟ್ ನೋಡ್ರಿ ಅಫಿಷಿಯಲ್ಸ್ ಪ್ರಕಾರ ಏನಪ್ಪ ಅಂದ್ರೆ ಇವೇನ್ ಸ್ಯಾಂಪಲ್ಸ್ ಅನ್ನು ಐಸೋಲೇಟ್ ಮಾಡಿದಾರಲ್ಲ ಅವು ಎಷ್ಟು ವೆಸ್ಟ್ ಆಫ್ರಿಕನ್ ಕ್ಲೇಡಿಗೆ ಎಷ್ಟು ಮ್ಯಾಚ್ ಆಗುತ್ತೆ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಐಸಿಸಿ ಆರ್ ಕೂಡ ಏನಪ್ಪ ಅಂದ್ರೆ ಟೆಂಡರ್ ಅನ್ನು ಇನ್ವೈಟ್ ಮಾಡಿದೆ ಯಾರಿಗೆ ಅಂದ್ರೆ ಲೋಕಲ್ ಮತ್ತೆ ಇಂಟರ್ನ್ಯಾಷನಲ್ ಕಂಪ್ನೀಸ್ಗೆ ಲೋಕಲ್ ಕಂಪ್ನೀಸ್ಗೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಟೆಂಡರ್ ಅನ್ನ ಇನ್ವೈಟ್ ಮಾಡಿದೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡೋಕೆ ಆಲ್ರೆಡಿ ಏನಪ್ಪಾ ಅಂದ್ರೆ ಸೆರೆನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆಲ್ಲ ಇದು ಇಂಟರ್ನ್ಯಾಷನಲ್ ಪಾರ್ಟ್ನರ್ ಜೊತೆಗೆ ಮಾತುಕತೆ ನಡೆಸಿ ಈ ವ್ಯಾಕ್ಸಿನ್ ಅಂತ ತಯಾರು ಮಾಡೋಕ್ಕೆ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫಾಕ್ಸ್ ಇನ್ನೊಂದೇನ್ ಅಡ್ವಾಂಟೇಜಸ್ ಅಪ್ಪ ಅಂದ್ರೆ ಇದು ಯಾವುದೇ ತರನಾಗಿ ವೈಟಲ್ ಆರ್ಗನ್ಸ್ಗೆ ಏನಪ್ಪಾ ಅಂದ್ರೆ ಎಫೆಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ನೈನ್ಟೀನ್ ಬಂದಾಗ ಯಾವ ಥರ ನಮಗೆ ವೈಟಲ್ ಆರ್ಗನ್ಸ್ಗೆ ಎಫೆಕ್ಟ್ ಆಗಿತ್ತಲ್ಲ ಆ ತರನಾಗ ಇದೇನಪ್ಪ ಅಂದ್ರೆ ವೈಟಲ್ ಆರ್ಗನ್ಸ್ ಗೆ ಎಫೆಕ್ಟ್ ಆಗಲ್ಲ ಜೊತೆಗೆ ನೋಡ್ರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇದೇನಪ್ಪ ಅಂದ್ರೆ ಏರ್ ಬೋರ್ನ್ ಅಲ್ಲ ಏರ್ ಬೋರ್ನ್ ಅಂದ್ರೆ ಗಾಲಿಯ ಮೂಲಕ ಹರಡುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಏರ್ ಬೋರ್ನ್ ಅಂತ ಕರಿತೀವಿ ಸೊ ಇದು ಏರ್ ಬೋರ್ನಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಇದು ಅಷ್ಟು ಬೇಗ ಸ್ಪ್ರೆಡ್ ಆಗಲ್ಲ ಸೊ ಇದ್ರ ಸ್ಪ್ರೆಡ್ ಯಾವ ತರ ಆಗುತ್ತೆ ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಾಗ ಮಾತ್ರ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಏನಪ್ಪ ಅಂದ್ರೆ ಇದು ಒಂದು ರೇಂಜಿಗೆ ನಮಗೆ ನೆಮ್ಮದಿ ಕೊಡುವಂತ ವಿಷಯ ಆಗಿದೆ ಯಾಕಂದ್ರೆ ಏರ್ ಬೋರ್ನ್ ಆಗಿತ್ತಂದ್ರೆ ವೈರಸ್ ಸ್ಪ್ರೆಡಿಂಗ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಆಗ್ತಿತ್ತು ಮತ್ತೆ ಏನಾಗ್ತಿತ್ತು ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಬರ್ತಿತ್ತು ಬಟ್ ಇದೇನಂದ್ರೆ ಏರ್ ಬೋರ್ನ್ ಅಲ್ಲ ಜಸ್ಟ್ ಏನಪ್ಪ ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಇರಬಹುದು ಸೆಕ್ಚುಯಲ್ ಕಾಂಟ್ಯಾಕ್ಟ್ ಮೂಲಕ ಮಾತ್ರ ಮಂಕಿ ಫಾಕ್ಸ್ ಹರಡೋದ್ರಿಂದ ಅದರ ಏನ್ ನಾವೇನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅದನ್ನು ಟ್ರೇಸ್ ಮಾಡ್ಬೋದಲ್ಲ ತುಂಬಾ ಈಸಿಯಾಗಿ ಟ್ರೇಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ಇದು ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರೋ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ Thank you.